ಒಂದು ರಾಜ್ಯವು ತೆಗೆಯಲ್ಪಡುವ ಸಮಯದಲ್ಲಿ ಅವನು ಅತಿ ಹೆಚ್ಚಾದ ಹೆಚ್ಚಾದ ಬಲದಿಂದ ಅವನು ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಅನ್ನುವಾಗ ಸಭೆ ಆಯ್ಕೆಯಲ್ಲಿ ಬಂದಿರುವಂತ ಸಹೋದರ ಸಹೋದರರ ಮಧ್ಯದಲ್ಲಿ ಅವನು ಅತಿ ಹೆಚ್ಚಾದ ಕೆಲಸವನ್ನ ಮಾಡೋದಿಕ್ಕೆ ಅಥವಾ ಅವ್ರನ್ನ ಮೋಸಗೊಳಿಸೋದಿಕ್ಕೆ ಎಷ್ಟೋ ಪ್ರಯತ್ನಗಳನ್ನ ದಿನನಿತ್ಯ ಮಾಡ್ತಾನೆ ಇದ್ದಾನೆ ದೇವರ ಕೃಪೆಯಿಂದ ನಾವು ಅವರ ದಯೆಯಿಂದ ಅವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯಿಂದ ನಾವು ಎಷ್ಟೋ ವಿಷಯಗಳಿಂದ ನಾವು ತಪ್ಪಿಸಿ ಈ ದಿನವರೆಗೆ ದೇವರ ಮಕ್ಕಳಾಗಿ ನಾವು ನಡೆಯೋದಕ್ಕೆ ದೇವರು ನಮಗೆ ಎಷ್ಟೋ ಸಹಾಯ ಮಾಡ್ತಾ ಇದ್ದಾರೆ ಸಹೋದರ ಸಹೋದರರೇ ಅದರಿಂದ ಈ ಅಪೋಸ್ಟ್ಲರ ಕ್ರೀತಿ ಕ್ರಿಯೆಗಳನ್ನ ನಾವು ಒಂದೊಂದು ವಾರಾನು ಈ ವಿಷಯಗಳನ್ನ ನಾವು ಚರ್ಚೆ ಮಾಡುವಾಗ ಅಥವಾ ಅದಕ್ಕೆ ಆದಂತ ಒಂದು ಆ ವಿಷಯಗಳನ್ನ ಓದಿ ತಿಳ್ಕೊಳ್ಳೋದವ ತಿಳ್ಕೊಳ್ಳುವಾಗ ನಮ್ಮ ನಂಬಿಕೆ ಅತಿ ಹೆಚ್ಚಾಗತ್ತೆ ನಮ್ಮ ನಿರೀಕ್ಷೆ ಹೆಚ್ಚಾಗತ್ತೆ ಆದ್ರಿಂದ ಈ ದಿನದಲ್ಲೂ ಕೂಡ ಕಳೆದ ವಾರದಲ್ಲಿ ನಾವು ಅಪೋಸ್ಟ್ಲರ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ತನಕ ನಾವು ವಿಷಯಗಳನ್ನ ನೋಡಿದ್ವಿ ಇದು ಯಾವ ಒಂದು ಸಂದರ್ಭದಲ್ಲಿ ಈ ಕಾರ್ಯಗಳು ನಡೀತಾ ಇದೆ ಅಂತ ನೋಡುವಾಗ ಯೇಸುಕ್ರಿಸ್ತನ ಸತ್ತು ಪುನರುತ್ಥಾನ ಆಗಿ ಪಂಚಶತಮಾನದ ದಿನ ಅಪೋಸ್ಲರಿಗೆ ಪವಿತ್ರಾತ್ಮನ ಒಂದು ಆಶೀರ್ವಾದವನ್ನು ದೇವರು ಒದಗಿಸಿ ಅದಾದ ನಂತರ ಅಪ್ಪೋಸ್ಲರು ಯಾವ ರೀತಿ ಆ ಪವಿತ್ರ ಹೊಂದಿರುವ ಅಪ್ಪೋಸ್ಲರ್ಗಳು ಯಾವ ರೀತಿ ಯೇಸುಸ್ವಾಮಿಯ ಸಾಕ್ಷಿಯಾಗಿ ಬದುಕಿದ್ರು ಅಂತಾನೆ ನಾವು ಈ ಒಂದು ಪಾಠದಲ್ಲಿ ವಿಶೇಷವಾಗಿ ಈ ಒಂದು ಭಾಗದಲ್ಲಿ ನಾವು ನೋಡುವಂತದ್ದಾಗಿದೆ ಅದರಲ್ಲೂ ಕೂಡ ಪೇತ್ರನು ಮತ್ತು ಯೋಹಾನನ ಒಂದು ಸಂದೇಶ ಅಥವಾ ಒಂದು ಘಟನೆಯನ್ನ ನಮಗೆ ದೇವರು ಬರೆದಿಟ್ಟಿದ್ದಾರೆ ಈ ಒಂದು ಘಟನೆಯಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಪೇತ್ರನು ಯೋಹಾನನು ದೇವಾಲಯಕ್ಕೆ ಅಲ್ಲಿ ಎರಸಲೆಮಿಗೆ ಬಂದಾಗ ಆ ದೇವಾಲಯ ಒಳಗೆ ಪ್ರವೇಶ ಆಗಕ್ಕೆ ಮುಂಚೆ ಅಲ್ಲಿ ಒಬ್ಬ ಕುಂಟನನ್ನ ಅಥವಾ ಆ ಅಂಗವಿಕಲಾಂಕನ ಇರುವ ಒಬ್ಬನನ್ನ ಅಲ್ಲಿ ಸ್ವಸ್ಥ ಮಾಡುವ ಒಂದು ಸಂದರ್ಶವನ ಸಂದರ್ಭವನ್ನ ನೋಡಿದ್ವಿ ಆ ಒಂದು ವಿಷಯವನ್ನ ನೋಡಿ ಅಲ್ಲಿರುವ ಯಹೂದ್ಯರು ತುಂಬಾನೇ ಅವರು ದೇವರನ್ನ ಕೊಂಡಾಡಿದ್ರು ಅಂತ ನೋಡ್ತೀವಿ ಸೊ ಆ ರೀತಿಯಲ್ಲಿ ಅಲ್ಲಿರುವಂತ ಜನರನ್ನ ನಡೆಸುವ ಲೀಡರ್ಗಳು ಅಲ್ಲಿ ಅನೇಕ ಪ್ರಶ್ನೆಗಳನ್ನ ಹಾಕ್ತಾರೆ ಆ ಪ್ರಶ್ನೆಗಳನ್ನ ಹಾಕ್ದಾಗ ಪೇತ್ರನು ಯಾವ ರೀತಿ ಅವ್ರಿಗೆ ಉತ್ತರಗಳನ್ನ ಕೊಟ್ಟು ಅವರು ಅವರನ್ನ ಅಲ್ಲಿ ಅರ್ಥ ಮಾಡಿಸುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪ್ರಾರಂಭದಲ್ಲಿ ಅವ್ರನ್ನ ತುಂಬಾ ಗಟ್ಟಿಯಾಗಿ ಅವರು ಮಾಡುವ ತಪ್ಪುಗಳನ್ನ ತಿಳಿಸಿದ್ರು ಅದಾದ ನಂತರ ಯಾವ ರೀತಿಯ ಮನಸ್ಸಾಂತರವನ್ನ ಹೊಂದಿದ್ರೆ ದೇವರತ್ರ ಪಶ್ಚಾತ್ತಾಪದಿಂದ ಬಂದ್ರೆ ಅವ್ರು ಮಾಡಿದ ತಪ್ಪಿಗೆ ಒಂದು ಬಿಡುಗಡೆ ಸಿಗತ್ತೆ ಅಂತ ಕೂಡ ಹೇಳಿದನ್ನ ನೋಡ ನೋಡುತ್ತೀವಿ ಸೊ ಆ ರೀತಿಯಲ್ಲಿ ಕಳೆದ ವಾರದಲ್ಲಿ ನಾವು ನೋಡುವಾಗ ಎಂಟರಿಂದ ಹತ್ತು ವಚನಗಳನ್ನ ಓದುವಾಗ ನಮ್ಗೆ ಏನ್ ನೋಡಿದ್ರೆ ಪವಿತ್ರಾತ್ಮನ ಪ್ರೇರಣೆಯಿಂದ ಪೇತ್ರನು ಅಲ್ಲಿ ಇದ್ದಂತ ಯಾಚಕರಿಗೆ ಅಲ್ಲಿ ಇಸ್ರೇಲ್ ಜನವನ್ನ ನಡೆಸುವಂತ ಲೀಡರ್ ಗಳಿಗೆ ಅಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ ಏನು ಅಂದ್ರೆ ನೀವು ಇಷ್ಟ ತನಕ ನೋಡಿದ್ದ ನೋಡಿದ್ದ ಒಂದು ಆ ಒಂದು ಆ ಏನಂದ್ರೆ ಮಿರಾಕಲ್ ಮಾಡಿದ್ರಲ್ಲ ಆ ಒಂದು ಅದ್ಭುತ ಕಾರ್ಯವನ್ನ ಮಾಡಿದ್ರಲ್ಲ ಅದು ನೀವೆಲ್ರೂ ನೋಡಿದಿರ ಅದನ್ನ ಎಲ್ರು ವೀಕ್ಷಿಸಿದಿರ ಎಲ್ರು ಅದನ್ನ ನೋಡಿದಿ ನೋಡಿರೋದು ಮಾತ್ರ ಅಲ್ಲ ಆ ಗುಣ ಹೊಂದಿರುವ ವ್ಯಕ್ತಿ ನಿಮ್ಮ ಮಧ್ಯದಲ್ಲಿ ಇದ್ದಾರೆ ಅಂತ ಹೇಳಿ ಅಲ್ಲಿ ಕನ್ಕ್ಲೂಡ್ ಮಾಡುವಾಗ ಮತ್ತೆ ಹೇಳ್ತಾರೆ ಸಹೋದರ ಸಹೋದರರೇ ನೀವೆಲ್ರೂ ಈ ಒಂದು ಮನುಷ್ಯ ಹೆಂಗೆ ಪೂರ್ಣ ಸ್ವಸ್ಥವನ್ನ ಹೊಂದಿದ್ದಾನೆ ಅಂದ್ರೆ ಯೇಸು ಸ್ವಾಮಿಯ ಹೆಸರಿನಿಂದ ಈತನು ಪೂರ್ಣ ಸ್ವಸ್ಥವನ್ನ ಹೊಂದಿದ್ದಾನೆ ಅಂತ ಅಲ್ಲಿ ಹೇಳುವಂಥ ವಿಷಯವನ್ನ ಕಳೆದ ವಾರದಲ್ಲಿ ನಾವು ನೋಡಿದ್ವಿ ಸೌಧ ಸಹ ಅದು ಹೇಳದ ನಂತರ ಇಲ್ಲಿ ಒಂದು ವಿಷಯವನ್ನ ಪೇತ್ರನು ಅಲ್ಲಿ ಇರುವಂತ ಯಾಚಕರಿಗೆ ಎಲ್ಡರ್ಸ್ಗೆ ಸಭೆಯನ್ನ ಆ ಇಸ್ರೇಲ್ ಜನಾಂಗವನ್ನ ನಡೆಸುವಂತ ಪರಿಸೇರ್ ಸದಸ್ಯರಿಗೆ ಒಂದು ಮುಖ್ಯವಾದ ವಿಷಯವನ್ನ ತಿಳಿಸ್ತಾರೆ ಏನ್ ವಿಷಯ ಅಂದ್ರೆ ಒಂದು ಪ್ರವಾದನೆಯನ್ನ ಅವರ ಮಧ್ಯದಲ್ಲಿ ಮತ್ತೆ ಜ್ಞಾಪಕಕ್ಕೆ ತರ್ತಾ ಇದ್ದಾರೆ ಅದನ್ನೇ ಇವತ್ತು ಅಪೋಸ್ಲರ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ನಾವು ಪ್ರಾರಂಭ ಮಾಡುವಾಗ ಆ ಒಂದು ಪ್ರವಾದನೆಯನ್ನ ಈಗ ಪೇತ್ರನು ಅಲ್ಲಿ ಇರುವಂತ ಯಹುದ್ಯರಿಗೆ ಮಾತ್ರ ಅಲ್ಲ ವಿಶೇಷವಾಗಿ ಯಹುದ್ಯರನ್ನ ನಡೆಸುವಂತ ಏನ್ರಿ ಅಲ್ಲಿ ಇರುವಂತ ಮುಖ್ಯಸ್ಥರಿಗೆ ಹೇಳುವಂತ ಪ್ರವಾದನೆ ಇದು ಈ ಪ್ರವಾದನೆಯು ಹೇಳಿದಂತ ಪ್ರವಾದನೆ ನೆರವೇರು ಏನ್ರಿ ಅದು ಕಾರ್ಯರೂಪಕ್ಕೆ ಬರುವಂತ ಕಾಲ ಸಮಯ ಇದೆ ಅಂತ ಹೇಳಿ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರ ಆ ಪ್ರವಾದನೆ ಎಷ್ಟು ಒಂದು ಆಳವಾದದ್ದು ಎಷ್ಟು ಒಂದು ಮುಖ್ಯವಾದದ್ದು ಅಂದ್ರೆ ಆ ಪ್ರವಾದನೆಯನ್ನ ಒಂದ್ಸರಿ ಓದೋಣ ಆ ಪೋಸ್ಟ್ಲರ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನ ಮನೆ ಕಟ್ಟುವ ನೀವು ಮನೆ ಕಟ್ಟುವರಾದ ನೀವು ಆತನೇ ಮುಖ್ಯವಾದ ಮೂಲಗಳದನು ಓದ್ಲ ಬ್ರದರ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ ಇನ್ನೊಂದು ಸರಿ ಓದಿ ಸಿಸ್ಟರ್ ಅದೆ ಮನೆ ಕಟ್ಟು ಕೇಳಿಸ್ತಾ ಇದೆ ಬ್ರದರ್ ಓದಿ ಓದಿ ಮನೆ ಕಟ್ಟುವರಾದ ನೀವು ಈ ನಯಿಸಿದ ಕಲ್ಲು ಆತನೇ ಆತನೇ ಮುಖ್ಯವಾದ ಮೂಲಗಲ್ಲಾದನು ಬರಬೇಷಣೆ ಕಲ್ಲು ಅಂತ ಹೇಳ್ತಾರೆ ನೀವು ಹೀನಯಿಸಿದ ಕಲ್ಲು ಈತನೇ ಅಂತ ಹೇಳುವಂತ ಒಂದು ವಿಷಯವಾಗಿ ನೋಡ್ತೀವಿ ಸಹೋದರ ಸಹೋದರೇ ಹೀನಯಿಸುವ ಹೀನಯಿಸುವ ಒಂದು ಕಲ್ಲಾಗಿ ನೀವು ಈತನನ್ನ ನೋಡಿದ್ರಿ ಅಂತ ಒಂದು ಪ್ರವಾದನೆಯನ್ನ ಅಲ್ಲಿ ಜ್ಞಾಪಕಕ್ಕೆ ತರುವಂತ ವಿಷಯವಾಗಿದೆ ಅಲ್ಲಿ ಹೇಳ್ತಾರೆ ಒಂದು ಎರಡು ವಿಷಯವನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಒಂದು ಮನೆ ಕಟ್ಟುವವರು ನೀವು ಅಂತ ಹೇಳ್ತಾರೆ ನೀವು ಮನೆ ಕಟ್ಟುವವರು ಮನೆ ಕಟ್ಟೋದಿಕ್ಕೆ ಆ ಒಂದು ಮೂಲೆಗಲ್ಲು ಅಥವಾ ಆ ಇಂಪಾರ್ಟೆಂಟ್ ಒಂದು ಕಲ್ಲನ್ನ ನೀವು ತಿರಸ್ಕಾರ ಮಾಡಿದ್ದೀರಾ ನೀವು ಹೀನಾಯ ಮಾಡಿದ್ದೀರಾ ಆ ಕಲ್ಲನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಕ್ಕೆ ಮಾಡಿಲ್ಲ ನೀವು ಅಂತ ಒಂದು ಪ್ರವಾದ್ನೆಯನ್ನ ಹೇಳ್ತಾರೆ ಈ ಪ್ರವಾದ್ನೆಯನ್ನ ಯೋಚನೆ ಮಾಡಿ ಪೇತ್ರನು ಏನ್ರಿ ಓದು ಬರಹ ಗೊತ್ತಿಲ್ಲದೆ ಇರೋರು ಹಳೆಪಡಿಕೆಯ ವಿಷಯಗಳಲ್ಲಿ ಅಂತ ಮಾಹಿತಿ ಇಲ್ದೇ ಇರೋರು ಆದ್ರೆ ಯಾವಾಗ ದೇವರ ಪವಿತ್ರಾತ್ಮವನ್ನ ಪಡ್ಕೊಂಡ್ರೋ ಆವಾಗ ಎಲ್ಲಾ ವಿಷಯಗಳು ದೇವರು ಅವರಿಗೆ ತುಂಬಾ ಏನ್ರಿ ಸ್ಪಷ್ಟವಾಗಿ ಆ ಒಂದು ಸಾಕ್ಷಿಯನ್ನ ಹೇಳೋದಿಕ್ಕೆ ಅವರಿಗೆ ಬುದ್ಧಿಯನ್ನ ಜ್ಞಾನವನ್ನ ಕೊಟ್ರು ಅಂತ ನಾವು ಈ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಸಹೋದರ ಸಹೋದರ ಈ ಪ್ರವಾದನೆ ದಾವಿದನ ಕೀರ್ತನೆಯಲ್ಲಿ ನೋಡುವಾಗ ಈ ಪ್ರವಾದನೆ ದೇವರು ಆಗ್ಲೇ ಬರೆದಿಟ್ಟಿರುವ ಒಂದು ಪ್ರವಾದನೆಯನ್ನ ಇಲ್ಲಿ ಪೇತ್ರನು ಮಾತಾಡ್ತಾರೆ ಕೀರ್ತನೆ ನೂರ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಕೀರ್ತನೆ ನೂರ ಹದಿನೆಂಟು ಇಪ್ಪತ್ತೆರಡು ಹದಿನೆಂಟು ಇಪ್ಪತ್ತೆರಡು ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೆ ಮುಖ್ಯವಾದ ಆ ನೋಡ್ರಿ ಮನೆ ಕಟ್ಟುವವರು ಬಿಟ್ಟ ಕಲ್ಲೆ ಈಗ ಒಂದು ಮುಖ್ಯವಾದ ಕಲ್ಲಾಯ್ತು ಅಂತ ಅಲ್ಲಿ ಕೀರ್ತನೆಯಲ್ಲಿ ದಾವಿದನ ಕೀರ್ತನೆಯಲ್ಲಿ ಒಂದು ಪ್ರವಾದನೆಯನ್ನ ಬರೆದಿರುವ ವಿಷಯ ನೋಡ್ತೀವಿ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಸಹೋದರ ಸಹೋದರರೇ ಆ ಒಂದು ಕಲ್ಲು ಯಾರು ಅಂದ್ರೆ ಏಸು ಕ್ರಿಸ್ತನೇ ಆ ಮೂಲೆಗಲ್ಲು ದೇವರು ಅಥವಾ ಆತ್ಮೀಕ ಏನ್ರಿ ಆ ಒಂದು ಆತ್ಮೀಕ ಒಂದು ಕಟ್ಟಡವನ್ನ ಕಟ್ಟೋದಿಕ್ಕೆ ಮೊಟ್ಟ ಮೊದಲನೆಯದಾಗಿ ಯಹೂದ್ಯರಿಗೆ ದೇವರು ಆ ದೇವಾಲಯ ಆತ್ಮೀಕ ದೇವಾಲಯವನ್ನ ಕಟ್ಟೋದಿಕ್ಕೆ ಒಂದು ಅವಕಾಶವನ್ನ ಕೊಟ್ರು ಯೇಸು ಸ್ವಾಮಿ ಏನ್ರಿ ಅವರ ಒಂದು ಆ ಒಂದು ಕೆಲಸದ ವಿಷಯದಲ್ಲಿ ನೋಡ್ಬೇಕಾದ್ರೆ ಪ್ರಾರಂಭದಲ್ಲಿ ಯಹೂದ್ಯರಿಗೆ ದೇವರಾಜ್ಯವನ್ನ ಆತ್ಮೀಕ ಇಸ್ರೆಲರಾಗೋದಿಕ್ಕೆ ಇಸ್ರೇಲರಾಗೋದಿಕ್ಕೆ ಒಂದು ಅವಕಾಶವನ್ನ ಕೊಟ್ರು ಅವರೇ ಆ ಜನರನ್ನ ನಡೆಸುವ ಅಲ್ಲಿರುವಂತ ಲೀಡರ್ಗಳೇ ಆ ಮನೆ ಆ ಒಂದು ಆತ್ಮಿಕ ಮನೆಯನ್ನ ಕಟ್ಟೋದಿಕ್ಕೆ ದೇವರು ಅವಕಾಶ ಕೊಟ್ರು ಆದ್ರೆ ಸಹೋದರ ಸಹೋದರರಿಗೆ ಅಂತ ಅವಕಾಶವನ್ನ ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನನ್ನ ಮೂಲೆಗಲ್ಲಾಗಿ ಏಸು ಕ್ರಿಸ್ತನನ್ನ ಪ್ರಧಾನವಾಗಿ ಅವ್ರು ಹಿಡದೆ ಅವ್ರನ್ನ ತಿರಸ್ಕಾರ ಮಾಡಿ ಅವರು ಆ ಆತ್ಮೀಕ ದೇವಾಲಯವನ್ನ ಕಟ್ಟೋದಿಕ್ಕೆ ಪ್ರಯತ್ನಗಳನ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಈ ಈ ವಿಷಯಗಳನ್ನ ನೋಡುವಾಗ ಈ ವಿಷಯಗಳನ್ನ ನೋಡುವಾಗ ಅಲ್ಲಿ ಎಂತ ಒಂದು ಕಾರ್ಯವನ್ನ ನೋಡ್ತೀವಿ ಅಂದ್ರೆ ಆ ಪಿರಮಿಡ್ ಇಲ್ಲಿ ಯಾವ ರೀತಿ ನಾವು ನೋಡುವಂತ ಸಾಮಾನ್ಯವಾದ ಕಟ್ಟಡದಲ್ಲಿ ನಾಲ್ಕು ಮೂಲೆಗಳಿರ್ತದೆ ಆ ನಾಲ್ಕು ಮೂಲೆಗಳಲ್ಲೂ ನಾವು ಮುಖ್ಯವಾದ ಒಂದು ಕಲ್ಲು ಎಲ್ಲಿಡೋದು ಅಂತ ಗೊತ್ತಾಗಲ್ಲ ಆದರೆ ಈ ಒಂದು ಪಿರಮಿಡ್ ಅಲ್ಲಿ ನಾವು ನೋಡುವಾಗ ಒಂದೇ ಒಂದು ಕಲ್ಲು ಅದು ಉನ್ನತವಾದ ಒಂದು ಸ್ಥಾನದಲ್ಲಿ ಏಕೈಕ ಒಂದು ಕಲ್ಲಾಗಿ ಅದೇ ಮೂಲೆಗಲ್ಲಾಗಿತ್ತು ಅಂತ ನೋಡ್ತೀವಿ ಸೊ ಇದು ಸಾಮಾನ್ಯವಾದ ಕಟ್ಟಡವಲ್ಲ ದೇವರ ಯೋಜನೆಯಲ್ಲಿ ಏನ್ರಿ ಅದರ ಒಂದು ಆ ಅಡಿಭಾಗ ಅಥವಾ ಅದರ ಒಂದು ಫೌಂಡೇಶನ್ ಎಲ್ಲಿತ್ತು ಅಂದ್ರೆ ಅದು ಏನ ಏನಾಗಿತ್ತು ಅಂದ್ರೆ ಅದು ಮೇಲೆ ಇತ್ತು ಅಂತ ಕೂಡ ಈ ಪಿರಮಿಡ್ ಮೂಲಕ ನಮ್ಗೆ ತಿಳಿಸುವಂತ ವಿಷಯವಾಗಿದೆ ಸಹೋದರ ಸಹೋದರರೇ ಸೊ ಆ ರೀತಿಯ ವಿಷಯಗಳನ್ನ ನೋಡುವಾಗ ಪೇತ್ರನು ಹೇಳಿದಂತ ಈ ಸಾಕ್ಷಿ ಯೇಸು ಕ್ರಿಸ್ತನ್ ಏಸು ಕ್ರಿಸ್ತನಿಗೆ ಇದು ಹೋಲಿಕೆ ಇದು ಈ ಒಂದು ತಲೆಗಲ್ಲು ಅಥವಾ ಮೂಲೆಗಲ್ಲು ಅಂತ ಏಸು ಕ್ರಿಸ್ತನನ್ನ ಪೇತ್ರನು ಹೇಳುವಾಗ ಇದನ್ನ ನಾವು ನಾವು ಇದನ್ನ ಅಕ್ಸೆಪ್ಟ್ ಮಾಡ್ಬೋದ ಅಂದ್ರೆ ಸಹೋದರ ಸಹೋದರರೇ ಇದೇ ಪ್ರವಾದನೆಯನ್ನ ಏಸು ಕ್ರಿಸ್ತನು ಕೂಡ ಆತನ ಬಾಯಿಯಿಂದ ಈ ವಿಷಯಗಳನ್ನ ಅಲ್ಲಿರುವಂತ ಪರಿಸರ ಸದಸ್ಯರಿಗೆ ಹೇಳಿದಂತ ಒಂದು ವಿಷಯ ನಮಗೆ ಮತ್ತಾಯದಲ್ಲಿ ರೆಕಾರ್ಡ್ ಆಗಿದೆ ನೋಡಿ ಮತ್ತಾಯ ಇಪ್ಪತ್ತೊಂದನೇ ಅಧ್ಯಾಯ ನಲವತ್ತೆರಡನೇ ವಚನ ಮತ್ತಾಯ ಇಪ್ಪತ್ತೊಂದನೇ ಅಧ್ಯಾಯ ನೆರಡನೇ ವಚನ ಯೇಸುವವರಿಗೆ ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲದಲ್ಲಾಯಿತು ಇದು ಕರ್ತನಿಂದಲೇ ಆಯಿತು ನಮಗೆ ಆಶ್ಚರ್ಯವಾಗಿ ತೋರುತ್ತದೆ ಎಂಬುವ ಮಾತನ್ನು ನೀವು ಶಾಸ್ತ್ರದಲ್ಲಿ ಓದಲಿಲ್ಲವೋ ಹಾ ನೋಡ್ರಿ ಕ್ರಿಸ್ತನು ಕೂಡ ಯಾವಾಗ ಪರಿಸೆಯರು ಸದಿಸೆಯರು ಅಲ್ಲಿ ಬಂದು ಅವ್ರಿಗೆ ವಿರುದ್ಧವಾಗಿ ನಡ್ಕೊಂಡ್ರು ಅವರ ಒಂದು ಸುವಾರ್ಥೆಗೆ ಅವರು ಗಮನ ಕೊಡದೆ ಅವರ ಒಂದು ಜ್ಞಾನದ ಪ್ರಕಾರ ಅವರ ಒಂದು ಲಾ ಪ್ರಕಾರ ಅವರು ವಿಷಯಗಳನ್ನ ಮಾಡಿಕೊಂಡು ಹೋದಾಗ ಅಲ್ಲಿ ಯೇಸು ಸ್ವಾಮಿ ಈ ವಾಕ್ಯಗಳನ್ನ ತಿಳಿಸ್ತಾರೆ ಯಾವ ಒಂದು ಕಲ್ಲು ಏನ್ರಿ ಅಲ್ಲಿ ಕಟ್ಟಡ ಕಟ್ಟುವಂತ ಜನ ಯಾವ ಕಲ್ಲನ್ನ ತಿರಸ್ಕಾರ ಮಾಡಿದ್ರು ಅದೇ ಕಲ್ಲು ಆ ಆತ್ಮೀಕ ದೇವಾಲಯವನ್ನ ಕಟ್ಟೋದಿಕ್ಕೆ ದೇವರು ಒಂದು ಮೂಲೆಗಲ್ಲಾಗಿ ಮಾಡ್ರು ಮಾಡ್ತಾರೆ ಅಂತ ಹೇಳುವ ಒಂದು ವಿಷಯವನ್ನ ಅಣ್ಣ ನೋಡ್ತೀವಿ ಸಹೋದರ ಸಹೋದರ ಅದೇ ಮತ್ತಾಯ ಇಪ್ಪತ್ತೊಂದು ನಾ ನಲ್ವತ್ತೈದನೇ ವಚನ ಓದಿ ಸಿಸ್ಟರ್ ಅದೇ ಅದೇ ಒಂದು ಅಹ್ ಮತಾಯದಲ್ಲಿ ಇಪ್ಪತ್ತೊಂದು ನಲವತ್ತೈದು ಓದರ ಮಹಾಯಾಜಕರು ಶಾಸ್ತ್ರ ಪರಿಸಾಯರು ಆತನ ಸಾಮ್ಯಗಳನ್ನು ಕೇಳಿ ತಾನೇ ಕುರಿತು ಮಾತಾಡುತ್ತಾನೆಂದು ತಿಳುಕೊಂಡು ಆತನನ್ನು ಇಡುವುದಕ್ಕೆ ಸಂದರ್ಭ ನೋಡುತ್ತಿದ್ದರು ಆದರೆ ಅಲ್ಲಿ ನಾವು ನೋಡುವಾಗ ಸಹೋದರ ಸಹೋದರೇ ಈ ಒಂದು ವಿಷಯಗಳನ್ನ ಯಾವಾಗ ಯೇಸು ಕ್ರಿಸ್ತರು ತಿಳಿಸಿ ಅವರು ಮಾಡ್ತಾ ಇರುವ ಒಂದು ತಪ್ಪುಗಳನ್ನ ಅಲ್ಲಿ ಫೈಲ್ ಮಾಡಿದ್ರು ಆವಾಗ ಆ ಸೌಮ್ಯಗಳ ಮೂಲಕ ಅವರು ಯಾಜಕರು ಮತ್ತೆ ಅಲ್ಲಿರುವಂತ ಪರಿಸಾಯರು ಆ ಸೌಮ್ಯವನ್ನ ಕೇಳಿ ಜನರಿಗೆ ಅಷ್ಟು ಅರ್ಥ ಆಗದೆ ಇದ್ರು ಆ ಸಾಮ್ಯವನ್ನ ಕೇಳದ ಆ ಒಂದು ಪರಿಸಯರು ಅವರ ಬಗ್ಗೆನೇ ಈ ವಿಷಯಗಳನ್ನ ಮಾತಾಡ್ತಾರೆ ಅಂತ ಹೇಳಿ ತುಂಬಾ ಅವರು ಕೋಪಗೊಂಡು ಅವರನ್ನ ಅವರನ್ನ ಸಾಯಿಸೋದಿಕ್ಕೆ ಅವರು ಅತಿ ಹೆಚ್ಚಾದ ಪ್ರಯತ್ನಗಳನ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರ ಸೊ ಅದರಿಂದ ಈ ವಿಷಯಗಳನ್ನ ನೋಡುವಾಗ ಆ ಒಂದು ಆ ಮೂಲೆಗಲ್ಲ ಆ ಒಂದು ಯಾವ ಕಲ್ಲನ್ನ ಅಲ್ಲಿ ಕಟ್ಟಡ ಕಟ್ಟುವಂತವರು ತಿರಸ್ಕಾರ ಮಾಡಿದ್ರು ಅದೇ ಕಲ್ಲನ್ನ ತಂದೆಯ ದೇವರು ಆತ್ಮೀಕ ಒಂದು ದೇವಾಲಯಕ್ಕೆ ಮೂಲೆಗಲ್ಲಾಗಿ ಅಥವಾ ಹೇಳ್ರಿ ಆ ಒಂದು ಕಟ್ಟಡಕ್ಕೆ ಪ್ರಾರಂಭ ಕಲ್ಲಾಗಿ ಅದನ್ನ ಇಟ್ಟು ಆ ಒಂದು ಕಲ್ಲಿನಿಂದಾನೆ ಆ ಒಂದು ದೇವಾಲಯ ಆತ್ಮಿಕ ದೇವಾಲಯವು ಉತ್ಪತ್ತಿಯಾಗುವ ಒಂದು ವಿಷಯವನ್ನ ಕೂಡ ನಾವು ನೋಡಬಹುದು ಸಹೋದರ ಸಹೋದರನೇ ಈ ವಿಷಯವನ್ನೇ ನಾವು ನೋಡುವಾಗ ಈ ಪಿರಮಿಡ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಈ ವಿಷಯಗಳು ಏನಾಗತ್ರಿ ನಮಗೆ ಅರ್ಥ ಆಗತ್ತೆ ಸೊ ನಾವು ಯೂಶುವಲ್ ಆಗಿ ತಲಾದಿ ಹಾಕಿ ತಲಾದಿಯಿಂದ ಏನ್ ಮಾಡ್ತೀವ್ರಿ ನಾವು ಒಂದು ಕಟ್ಟಡವನ್ನ ಕಟ್ತೀವಿ ಆದ್ರೆ ಇಲ್ಲಿ ತಲಾದಿ ಎಲ್ಲಿದೆ ಅಂದ್ರೆ ಮೇಲಿದೆ ಅದರ ಕೆಳಗೆ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಇದೇ ನಾವು ಒಂದು ಪಿರಮಿಡ್ ಸ್ಟ್ರಕ್ಚರ್ ಅಲ್ಲಿ ಮಾತ್ರ ಈ ವಿಷಯವನ್ನ ನೋಡ್ಬೋದು ಸೌಂದ್ರ ಸೌಂದರ್ಯ ಸೊ ಆ ರೀತಿಯ ಒಂದು ಪರಲೋಕದಿಂದ ಬಂದಂತ ಮನುಷ್ಯ ದೇವ ದೇವರಿಂದ ಕಳಿಸಿದಂತ ಯೇಸು ಕ್ರಿಸ್ತನ ಮೂಲಕ ಈ ಒಂದು ಸಭೆಯ ಒಂದು ಕಟ್ಟಡ ಅಥವಾ ಆತ್ಮಿಕ ದೇವಾಲಯವು ಅಲ್ಲಿ ನಿರ್ಮಾಣವಾಗುವ ವಿಷಯವನ್ನ ಆ ಒಂದು ವಿಷಯದಲ್ಲಿ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಇಲ್ಲಿ ನಾವು ನೋಡುವಾಗ ಸಹೋದರ ಸಹೋದರೇ ಈ ಒಂದು ಕಟ್ಟಡವನ್ನ ಕಟ್ಟುವಂತವರು ಯಾರಾಗಿದ್ದು ಯಾರಾಗಿದ್ದ ಇರ್ಬೋದು ಅಂತ ನೋಡ್ಬೇಕಾದ್ರೆ ನಾವು ನೋಡಿದ್ವಿ ಸಹೋದರ ಸಹೋದರರೇ ಅದು ಈ ಒಂದು ಸುವಾರ್ತೆ ಯುಗದ ಪ್ರಾರಂಭದಲ್ಲಿ ಯೂದ ಯಹೂದ್ಯ ಯುಗದ ಸಮಾಪ್ತಿಯಲ್ಲಿ ಆ ಸುವಾರ್ಥ ಯುಗದ ಪ್ರಾರಂಭದಲ್ಲಿ ಯೇಸು ಕ್ರಿಸ್ತನು ಬಂದು ಆ ಆ ಒಂದು ಪರಲೋಕದ ಒಂದು ಆಶೀರ್ವಾದಕ್ಕೆ ಯಹುದ್ಯರನ್ನ ಪ್ರಾರಂಭದಲ್ಲಿ ಕರೆದಾಗ ಆ ಒಂದು ಕಟ್ಟಡವನ್ನ ಕಟ್ಟುವ ಒಂದು ಕೆಲಸವನ್ನ ಅಲ್ಲಿ ಇರುವಂತ ಏನ್ರಿ ಸರಿ ಏನ್ರಿ ಆ ನ್ಯಾಚುರಲ್ ಇಸ್ರೈಟ್ಸ್ಗೆ ಅದನ್ನ ಫಸ್ಟ್ ಒದಗಿಸ್ಕೊಟ್ ಅದಕ್ಕೆ ಅಲ್ಲಿ ಪೇತ್ರಣ್ಣ ಹೇಳುವಾಗ ಹೇಳ್ತಾರೆ ನೀವು ಕಟ್ಟಡವನ್ನ ಕಟ್ಟುವವರು ಅಂತ ಅವ್ರನ್ನ ತುಂಬಾ ಕ್ಲಿಯರ್ ಆಗಿ ಅದು ಹೇಳುವಂತದ್ದಾಗಿ ಈ ಕಟ್ಟಡವನ್ನ ಕಟ್ಟುವ ಮೂಲೆಗಳ ಕಟ್ಟಡ ಕಟ್ಟುವವರು ಆ ಮೂಲೆಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅದರ ಕೆಳಗೆ ಆ ಒಂದು ಆತ್ಮಿಕ ಆಲಯವನ್ನ ಕಟ್ಟದೆ ಇವರ ಒಂದು ಜ್ಞಾನದಲ್ಲಿ ಇವರ ಒಂದು ಬಲಾಶಕ್ತಿಯಲ್ಲಿ ಆ ಕಟ್ಟಡವನ್ನ ಕಟ್ಟಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ನಾವು ವಚನವನ್ನ ನೋಡುವಾಗ ಆ ಒಂದು ತಲೆಗಲ್ಲಿಂದಾನೆ ಇಡೀ ದೇವಾಲಯವು ಅಥವಾ ಇಡೀ ಆ ಒಂದು ಸಭೆ ಕಟ್ಟಲ್ಪಡ್ಬೇಕು ಅದನ್ನೇ ಪೇತ್ರನು ಹೇಳುವಾಗ ಹೇಳ್ತಾರೆ ನೀವೆಲ್ಲಾರು ಜೀವ ಇರುವಂತ ಕಲ್ಲು ಅಂತ ನಮಗೆ ಒಂದು ಪೇತ್ರ ಎರಡನೇ ಅಧ್ಯಾಯ ಐದರಿಂದ ಎಂಟರಲ್ಲಿ ಹೇಳುವಂತ ವಿಷಯ ನಾವು ಓದೋದ್ ಬೇಡ ನಮಗ್ ಗೊತ್ತಿರೋ ವಿಷಯ ಅಲ್ವಾ ಸೊ ಪೇತ್ರನು ಆತನ ಒಂದು ಪತ್ರಗಳಲ್ಲಿ ಆತನ ಒಂದು ಲೆಟರ್ಸ್ ಅಲ್ಲಿ ಈ ವಿಷಯವನ್ನ ಕುರಿತು ಬರೀತಾರೆ ಅಲ್ವಾ ಏನಂದ್ರೆ ನಾವೆಲ್ಲಾನು ಜೀವಂತವಾಗಿ ಇರುವಂತ ಕಲ್ಲು ನಾವೇ ಆ ಒಂದು ಆತ್ಮೀಕ ದೇವಾಲಯಕ್ಕೆ ಸೇರಲ್ಪಡುವಂತ ಪಡುವಂತ ಒಂದು ಅವಕಾಶವನ್ನ ಪಡ್ಕೊಂಡಿರುವಂತವ್ರು ಅದರಿಂದ ನಾವು ಈ ವಿಷಯದಲ್ಲಿ ಎಷ್ಟು ಒಂದು ಸಂತೃಪ್ತರಾಗಿರ್ಬೇಕು ಎಂತ ಒಂದು ಆಶೀರ್ವಾದವನ್ನ ಪಡೆದವರಾಗಿರ್ಬೇಕು ಅಂತ ಅಲ್ಲಿ ಪೇತ್ರ ನಮ್ಗೆ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ಅದರಿಂದ ಈ ಒಂದು ಪಿರಮಿಡ್ ಅಲ್ಲಿ ಮಾತ್ರನೇ ಫೌಂಡೇಶನ್ ಸ್ಟೋನ್ ಎಲ್ಲಿದೆ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಟಾಪ್ ಅಲ್ಲಿದೆ ಮೇಲಿದೆ ಸೊ ಇದ್ರಲ್ಲಿ ಮಾತ್ರ ಅದಕ್ಕೋಸ್ಕರನ ಆದರೆ ಆ ಒಂದು ವಿಷಯದಲ್ಲಿ ನಾವು ಕಾಲಕ್ರಮೇಣ ನೋಡ್ಕೊ ಬಂದ್ರೆ ಆ ತಲೆಗಲ್ಲನ್ನ ತೆಗೆದ್ಬಿಟ್ಟು ಅಲ್ಲಿ ಇರುವಂತ ಯಹೂದ್ಯರಲ್ಲೂ ಕೂಡ ಸಹೋದರ ಸಹೋದರ ಏನ್ ಮಾಡ್ಬಿಟ್ರಂದ್ರೆ ಅವರು ಆ ತಲೆಗಲ್ಲನ್ನ ತೆಗೆದಾಗ ಅಲ್ಲಿ ದೇವರ ಒಂದು ಚಿತ್ತಕ್ಕೆ ಅನುಸಾರವಾಗಿ ಆ ದೇವರ ವಾಕ್ಯಗಳು ಸಾರಲ್ಪಟ್ಟಿಲ್ಲ ಅಲ್ಲಿ ಏನಾಯ್ತು ಅಂದ್ರೆ ಅವರು ಅವರು ಆ ಆ ಒಂದು ಲೀಡರ್ಗಳು ಆ ಒಂದು ಪರಿಸಯ್ಯರು ಸದಸ್ಯರುಗಳು ಹೇಳುವಂತ ಮಾತೇ ಅಲ್ಲಿ ಜನಕ್ಕೆ ಏನಾಗಿತ್ತು ಅಂದ್ರೆ ಒಂದು ಪ್ರವಾದ್ನೆ ಆಗಿತ್ತು ಅಥವಾ ಒಂದು ದೇವರ ಮಾತಾಗಿತ್ತು ಆದರೆ ಅವ್ರು ಹೇಳಿದಂತ ಮಾತುಗಳಲ್ಲಿ ಅತಿ ಹೆಚ್ಚಾದ ಏನಾಗಿತ್ರಿ ಪಾಯ್ಸನ್ ತುಂಬಿತ್ತು ಅಥವಾ ಕಲ್ಮಶ ಇತ್ತು ಅಂತ ನೋಡ್ತೀವಿ ಅವರು ಕೊಟ್ಟಂತ ಬೋಧನೆಗಳು ಯೇಸು ಸ್ವಾಮಿ ಎನ್ನುವ ಆ ಒಂದು ತಲೆಗಲ್ಲನ್ನ ತೆಗೆದಾಕಿ ಅವರೇ ಸಭೆಗೆ ತಲೆಗಳಾಗಿ ಅಲ್ಲಿ ಕಾರ್ಯನಿರ್ವಹಿಸಕ್ಕೆ ಅಲ್ಲಿ ಪ್ರಾರಂಭ ಮಾಡಿಬಿಟ್ರು ಅಂತ ಕೂಡ ನಾವು ಈ ಸಮಯದಲ್ಲಿ ತಿಳಿಸುವಂತದ್ದಾಗಿದೆ ಸಹ ಅದರಲ್ಲಿ ವಿಶೇಷವಾಗಿ ಪೇಪಸಿ ಸಿಸ್ಟಮ್ ಅಲ್ವಾ ಆ ಒಂದು ಪೋಪ ಮಾರ್ಗವು ಅಂತ ಹೇಳ್ತೀವಲ್ಲ ಆ ಒಂದು ವಿಷಯವು ಅಲ್ಲಿ ಏನು ಮಾಡ್ತು ಅಂದ್ರೆ ಯೇಸು ಕ್ರಿಸ್ತನನ್ನ ತಲೆಗಲ್ಲಾಗಿ ಹಿಡದೆ ಅವರೇ ಅವ ಅಲ್ಲಿ ನಡೆಸಿದಂತ ಪೋಪ್ಗಳೇ ಸಭೆಗೆ ತಲೆಯಾಗಿ ಅವರು ಇದ್ದು ಆ ಸಭೆಗೆ ಬೋಧನೆಗಳನ್ನ ಕೊಡಕ್ಕೆ ಪ್ರಾರಂಭ ಮಾಡಿದ್ರು ಅದರಿಂದಾನೇ ಅನೇಕ ವಿಧವಾದ ದುರ್ಬೋಧನೆಗಳು ಅನೇಕ ವಿಧವಾದ ಏನ್ರಿ ಅನೇಕ ವಿಧವಾದ ವಿಷಯಗಳು ಸಭೆಗೆ ಒಂದು ಅಟ್ಟಚನೆ ಮಾಡುವಂತ ಒಂದು ಕಾರ್ಯಗಳನ್ನ ಉಂಟು ಮಾಡಿದ್ರು ಅಂತ ಕೂಡ ನಾವು ನೋಡ್ಬೇಕು ಸಹೋದರ ಸಹೋದರ ಯಾಕಂದ್ರೆ ಉನ್ನತವಾದ ದೇವರು ಯಾರನ್ನ ತಲೆಗಲ್ಲಾಗಿ ಮಾಡಿ ಅಲ್ಲಿ ಅವರ ಚಿತ್ತಕ್ಕೆ ಅನುಸಾರವಾಗಿ ನಡೆಸ್ಬೇಕು ಅಂದ್ರು ಅಲ್ಲಿ ಏನಾಯ್ತು ಅಂದ್ರೆ ಸೈತಾನನು ಆತನ ಒಂದು ಸೂಚಕವಾದ ಅಥವಾ ಆತನ ಒಂದು ಮೋಸಗೊಳ್ಳುವ ಒಂದು ವಿಷಯವನ್ನ ಮಾಡಲು ಅವನ ಒಂದು ಆಕರ್ಷಣಕ್ಕೆ ಯಾರು ಸೆಳೆತ ಆದ್ರೋ ಅವರನ್ನ ಈ ಕೆಲಸವನ್ನ ಮಾಡೋದಕ್ಕೆ ಅವನು ಪ್ರೋತ್ಸಾಹಿಸ್ತಾ ಅಂತ ಕೂಡ ನಾವು ನೋಡ್ಬೇಕು ಸಹದ್ರ ಸಹೋದರರೇ ಸೊ ಅಂತ ವಿಷಯಗಳನ್ನ ನೋಡುವಾಗ ಈ ತಲೆಗಲ್ಲು ಯಾವಾಗ ಅದು ಅದು ಏನಾಗಿರ್ಬೇಕ್ರಿ ಆ ತಲೆಗಲ್ಲಿಂದಾನೆ ಇಡೀ ಈ ಆತ್ಮೀಕ ದೇವಾಲಯವು ನಿರ್ಮಾಣ ಆಗ್ಬೇಕು ಅದು ಏನಾಗಿರ್ಬೇಕ್ರಿ ಅದು ನಿಂತಿರ್ಬೇಕು ತಲೆಗಳನ್ನ ತೆಗೆದು ನಾವು ಬೇರೆ ಯಾವುದೇ ಒಂದು ವ್ಯಕ್ತಿಯನ್ನ ಒಂದು ಸಿಸ್ಟಮ್ ಅನ್ನ ತಲೆಗಲ್ಲಾಗಿ ಮಾಡಿಬಿಟ್ರೆ ಅದು ಏನಾಗತ್ತೆ ದೇವರ ಒಂದು ವಿಷಯವಾಗಿ ದೇವರ ಆತ್ಮವು ಅಲ್ಲಿ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ ಬಂದಾಗ ಅದು ಆತ್ಮಿಕ ದೇವಾಲಯವಾಗಲ್ಲ ಅದು ಮನುಷ್ಯನಿಂದ ಕಟ್ಟಲ್ಪಟ್ಟ ದೇವಾಲಯವಾಗತ್ತೆ ಅಂತ ಕೂಡ ನಾವು ಯೋಚನೆ ಮಾಡಬೇಕು ಸೌದರಸ ಅದರಿಂದ ಈ ವಿಷಯಗಳನ್ನ ನಾವು ನೋಡುವಾಗ ತುಂಬಾ ಮುಖ್ಯವಾಗಿ ಈ ಒಂದು ದೇವಾಲಯವನ್ನ ಕಟ್ಟುವ ನಿರ್ಮಾಣ ಮಾಡುವಂತ ಒಂದು ಕೆಲಸವನ್ನ ದೇವರು ಅಲ್ಲಿ ಅಲ್ಲಿ ಇರುವಂತ ಯಹೂದ್ಯರಿಗೆ ಪ್ರಾರಂಭದಲ್ಲಿ ಕೊಟ್ಟರು ಅದಾದ ನಂತರ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವ ಯೇಸು ಏನ್ರಿ ಕ್ರೈಸ್ತರಿಗೆ ಈ ವಿಷಯವನ್ನ ಕೊಟ್ಟರು ಅಲ್ಲೂ ಕೂಡ ನಾವು ನೋಡ್ತೀವಿ ಯಾವ ರೀತಿಯ ಒಂದು ತಪ್ಪಾದ ಬೋಧನೆಗಳು ತಲೆ ತಲೆಯಾಗಿ ಇವ್ರನ್ನೇ ಸ್ಥಾಪನೆ ಮಾಡಿಕೊಂಡು ಅಲ್ಲಿ ಅನೇಕ ದುರ್ಬೋಧನೆಗಳಿಂದ ಸಭೆಗೆ ಉನ್ನತವಾದ ಒಂದು ಮಾಹಿತಿ ಸಿಗದೆ ಹೋಗಿರುವಂತ ಪರಿಸ್ಥಿತಿಯನ್ನು ನೋಡ್ತೀವಿ ಅದಾದ ನಂತರ ನಾವು ನೋಡ್ತೀವಿ ಅನೇಕ ಪಂಗಡಗಳು ಅನೇಕ ಡಿನಾಮಿನೇಷನ್ಸು ಇದೆಲ್ಲಾನು ಏನು ಅತಿ ಹೆಚ್ಚಾಗಿ ಮಾಡ್ತಾರೆ ಅಂದ್ರೆ ಏಸು ಕ್ರಿಸ್ತನನ್ನ ತಲೆಯಾಗಿ ತೋರ್ಸ್ದೆ ಏಸು ಕ್ರಿಸ್ತನನ್ನು ಏನ್ರಿ ಆ ಒಂದು ಮುಖ್ಯವಾದ ಕಲ್ಲಾಗಿ ತೋರ್ಸದೆ ಇವರೇ ಇವ್ರದೇ ಆದಂತ ಸಿದ್ಧಾಂತಗಳಲ್ಲಿ ಸಭೆಗೆ ಇವರೇ ಮೂಲೆಗಲ್ಲಾಗಿ ಇರುವಂತ ವಿಷಯಗಳು ಬಂದಾಗ ಅಲ್ಲಿ ಯಾವಾಗ್ಲೂ ಆ ವಿಷಯಗಳು ನಡೆದಾಗ ಅದನ್ನ ನಾಶಕ್ಕೆ ಕರೆದೊಯ್ಯುವ ಒಂದು ದಾರಿಯಾಗಿತ್ತು ಅಂತ ಕೂಡ ನೋಡಿದ್ವಿ ಸೊ ಚರ್ಚೆಷ್ಟೇ ನೋಡ್ಬೇಕಾದ್ರೆ ಇದೆಲ್ಲ ಸತತವಾಗಿ ಬರ್ತಾ ಇರುವಂತ ಪರಿಸ್ಥಿತಿಗಳು ಆ ರೀತಿಯಲ್ಲಿರುವಾಗ ನಮ್ಮಲ್ಲಿ ಈ ಒಂದು ನಂಬಿಕೆ ಈ ಒಂದು ವಿಶ್ವಾಸಕ್ಕೆ ಬಂದ ನಮ್ಮಲ್ಲೂ ಕೂಡ ಇದು ನಡೆಯಕ್ಕೆ ಸಾಧ್ಯನಾ ಅಂದ್ರೆ ನಿಜವಾಗ್ಲೂ ಸಾಧ್ಯ ಸಹೋದರ ಸಹೋದರ ಯಾರಗೋಸ್ಕರ ನಾವು ಈ ಜೀವನದ ಎಲ್ಲಾ ವಿಷಯಗಳನ್ನು ತೊರೆದು ಎಲ್ಲಾ ವಿಷಯಗಳನ್ನು ನಾವು ಬಿಟ್ಟು ಸ್ವಾಮಿಯ ಹೆಜ್ಜೆ ಜಾಡಲ್ಲಿ ನಡೆಯೋದಕ್ಕೆ ಬಂದುವೋ ಆ ಸಮಯದಲ್ಲೂ ಕೂಡ ನಮಗೂ ಏನು ಪರೀಕ್ಷೆ ಅಂದ್ರೆ ಏಸು ಸ್ವಾಮಿಯನ್ನ ನಮ್ಮ ಆತ್ಮೀಕ ಬೆಳವಣಿಗೆಗೆ ನಮ್ಮ ಸಭೆಯ ಬೆಳವಣಿಗೆಗೆ ನಮ್ಮ ಒಂದು ಸಭೆಯ ಐಕ್ಯತೆಯಲ್ಲಿ ದೇವ ಯೇಸು ಸ್ವಾಮಿಯನ್ನ ತಲೆಗಲ್ಲಾಗಿ ಮಾಡಿದ್ದೀವ ಅಥವಾ ಆ ಏಸು ಸ್ವಾಮಿ ತಿರಸ್ಕಾರ ಮಾಡಿ ನಾವೇ ತಲೆಗಳಾಗಿ ಸಭೆಗಳನ್ನ ನಡೆಸ್ತಾ ಇದೀವ ಅನ್ನೋದು ಕೂಡ ನಮ್ಗೆ ಒಂದು ಪ್ರಶ್ನೆ ಉಂಟಾಗುತ್ತೆ ಸಹೋದರ ಸಹೋದರರೇ ಯಾಕಂದ್ರೆ ಯಾವಾಗ ನಾನು ನನ್ನ ಒಂದು ವಾಕ್ಯ ನನ್ನ ಒಂದು ಜ್ಞಾನ ನನ್ನ ಒಂದು ಬೋಧನೆ ಇದೇ ಸರಿ ಅಂತ ಹೇಳಿ ಯಾವಾಗ ಏಸು ಸ್ವಾಮಿಯನ್ನ ಮುಂದಿಟ್ಟು ನಾವು ಸುವಾರ್ತೆಯನ್ನ ಸಾರಲ್ವೋ ಏಸು ಸ್ವಾಮಿಯ ನಾಮಕ್ಕೆ ಮಹಿಮೆ ಆಗುವಂತೆ ಕೆಲಸಗಳನ್ನ ಮಾಡಲ್ವೋ ಆವಾಗ ನಾನು ಆ ತಲೆಯನ್ನ ತಿರಸ್ಕಾರ ಮಾಡ್ತೀನಿ ಅನ್ನೋದನ್ನ ನಮ್ಮ ಜೀವನದಲ್ಲೂ ಇದು ನಡೆಯೋದಕ್ಕೆ ಸಾಧ್ಯ ಅಂತ ಹೇಳಿ ಒಂದೊಂದು ಸಹೋದರ ಸಹೋದರರು ಇದರ ಬಗ್ಗೆ ನಾವು ಗಮನ ಕೊಡಬೇಕು ಸಭೆಗಳನ್ನ ನಡೆಸುವಂತ ಸಹೋದರಗಳನ್ನ ನಾವು ಉನ್ನತವಾದ ಒಂದು ಸ್ಥಾನಕ್ಕೆ ಕರೆದೊಯ್ದು ಅಲ್ಲಿ ಅವರನ್ನ ತಲೆಯಾಗಿ ಮಾಡಿಬಿಟ್ರೆ ಅವರು ಬೀಳದೆ ಅವರು ಮಾತ್ರ ತಪ್ಪು ತಪ್ಪಾದ ದಾರಿಯಲ್ಲಿ ಹೋಗದೆ ಹೋಗೋದು ಮಾತ್ರ ಅಲ್ಲ ನಾವು ಕೂಡ ಅವರನ್ನ ಹಿಂಬಾಲಿಸುವ ನಾವು ಕೂಡ ಅದೇ ತಪ್ಪಾದ ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯತೆಗಳಿದೆ ಅದರಿಂದ ಈ ಒಂದು ಸತ್ಯದ ಬೆಳಗು ಬೆಳಕು ಯಾರಿಂದ ಬಂತು ತುಂಬಾ ಸಂತೋಷ ಅವರಿಗೆ ಕೊಡುವಂತ ಗೌರವವನ್ನ ಕೊಡೋಣ ಆದರೆ ನಮಗೆ ತಲೆಯಾಗಿರುವಂತ ಯೇಸು ಕ್ರಿಸ್ತನ ಒಂದು ಜಾಗದಲ್ಲಿ ಯಾರನ್ನೂ ನಾವು ಇಡ್ಸ್ ಇಡಿಸ್ಕೋಬಾರದು ಅನ್ನೋದೇ ತುಂಬಾ ಮುಖ್ಯವಾದ ಒಂದು ಸಂದೇಶವನ್ನ ಇಲ್ಲಿ ನಮಗೆ ತಿಳಿಸುವಂತದ್ದಾಗಿದೆ ಪೇತರನ ಒಂದು ಮಾತುಗಳಿಂದ ಸಹೋದರ ಸಹೋದರ ಈ ಒಂದು ವಿಷಯಗಳನ್ನ ನಾವು ತುಂಬಾ ಒಂದು ಕೇರ್ಫುಲ್ ಆಗಿ ನಾವು ಮಾಡ್ಬೇಕು ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ಸ್ವಭಾವಗಳೆಲ್ಲ ಹೆಂಗಂದ್ರೆ ಯಾರು ಈ ಸತ್ಯವನ್ನ ನಮಗೆ ತಿಳಿಸಿ ಆ ಆಕರ್ಷಣೆಯನ್ನ ಉಂಟು ಮಾಡಿದ್ರೋ ಅವರ ಮೇಲೆ ನಮ್ಮ ಒಂದು ಮಮತೆ ಪ್ರೀತಿ ಹೆಚ್ಚಾಗ್ತಾನೆ ಇರ್ತದೆ ಒಳ್ಳೆದೇ ತುಂಬಾ ಒಳ್ಳೆ ವಿಷಯ ಆದರೆ ಅವರಿಗೆ ಯಾವ ರೀತಿಯ ಸ್ಥಾನಮಾನವನ್ನು ಕೊಡಬೇಕು ಯಾವ ರೀತಿಯಲ್ಲಿ ಗೌರವಿಸ್ಬೇಕು ಇದೆಲ್ಲಾನು ಒಂದು ಹಿತ ಒಂದು ಮಿತಿ ಇದೆ ಆ ಮಿತಿಗೆ ಮೇಲೆ ನಾವು ಹೋಗ್ಬಿಟ್ರೆ ಯೇಸು ಕ್ರಿಸ್ತನ ಜಾಗದಲ್ಲಿ ಅವರನ್ನ ನಾವು ಅಂಗೀಕಾರ ಮಾಡಿ ಅವರಿಂದ ಆತ್ಮಿಕ ಒಂದು ದೇವಾಲಯವನ್ನ ಕಟ್ತೀವಿ ಅಂತ ಹೇಳಿ ನಾವೇ ತಪ್ಪಾದ ಒಂದು ದಾರಿಯನ್ನ ಹುಡುಕಕ್ ಹೋಗ್ತೀವಿ ಸಹೋದರ ಸಹೋದರ ಸೊ ಅದನ್ನೇ ಈ ಪಾಠದಲ್ಲಿ ನಾವು ನೋಡುವಾಗ ನೀವು ಅಲ್ವಾ ಕಟ್ಟಡವನ್ನ ನಿರ್ಮಾಣ ಮಾಡುವ ನೀವು ಅಂದ್ರೆ ಆ ಕಾಲ ಸಮಯದಲ್ಲಿ ಯಹೂದಿಯರ್ಗಿತ್ತು ಅದೇ ವಚನವನ್ನ ಈ ಕಾಲ ಸಮಯಕ್ಕೆ ಹಾಕಿದ್ರೆ ಸಭೆಯ ಸಹೋದರ ಸಹೋದರಿ ಮಧ್ಯದಲ್ಲಿ ಈ ವಚನವನ್ನ ಹಾಕಿದ್ರೆ ಒಬ್ಬೊಬ್ರುನು ಈ ಸಭೆಯನ್ನ ಕಟ್ಟುವ ಒಂದು ಜವಾಬ್ದಾರಿಯನ್ನ ದೇವರು ಕೊಟ್ಟಿದ್ದಾರೆ ಆ ಒಂದು ಆತ್ಮೀಕ ದೇವಾಲಯವನ್ನ ಕಟ್ಟುವ ಒಂದು ಪ್ರಯತ್ನದಲ್ಲಿ ನಾವು ತಲೆಗಲ್ಲನ್ನ ನಾವು ಬಿಟ್ಟು ನಾವೇ ಕಲ್ ನಾವೇ ತಲೆಗಲ್ಲಾಗಿ ಇರ್ತೀವಿ ಅಂದ್ರೆ ಅದು ಯಾವುದೇ ರೀತಿಯಲ್ಲಿ ದೇವರು ಅದನ್ನ ಸ್ವೀಕಾರ ಮಾಡಲ್ಲ ಯೇಸು ಕ್ರಿಸ್ತನಿಗೆ ಮಾತ್ರ ಎಲ್ಲಾ ಮಹಿಮೆ ಎಲ್ಲಾ ಘನ ಎಲ್ಲಾ ಗೌರವವನ್ನ ಕೊಡಬೇಕು ಅಂತ ದೇವರು ಕೂಡ ಆತನ ಸಂಕಲ್ಪದಲ್ಲಿ ಇಟ್ಟಿದ್ದಾರೆ ಅನ್ನೋದು ಕೂಡ ನಾವು ನೋಡ್ಬೇಕು ಸಹೋದರ ಸೌರರೇ ಯೋಚನೆ ಮಾಡಿ ಸಹೋದರ ಸೌರರೇ ಪೇತ್ರನಿಗೆ ಎಷ್ಟು ಒಂದು ಧೈರ್ಯದ ಒಂದು ಆತ್ಮವನ್ನ ದೇವರು ಕೊಟ್ಟರು ಅಂದ್ರೆ ಸಹೋದರ ಸಹೋದರರೇ ಅಲ್ಲಿರುವಂತ ಏನ್ರಿ ಅಲ್ಲಿ ಇರುವಂತ ಯಾಚಕರು ಅಲ್ಲಿರುವಂತ ಪರಿಸಯರು ಸದಸ್ಯರು ಇವರೆಲ್ಲ ಯಾವ ರೀತಿಯ ಜನವಾಗಿದ್ರು ಅಂದ್ರೆ ಅವರ ಒಂದು ಅವರ ಒಂದು ನಡತೆ ಅವರ ಒಂದು ಡ್ರೆಸ್ಸಿಂಗು ಅವರ ಒಂದು ಅಹ್ ಬಿಹೇವಿಯರು ಇದೆಲ್ಲ ಹೆಂಗಿತ್ತು ಅಂದ್ರೆ ರಾಜರ ತರ ಅವ್ರು ಇದ್ರಿ ಏನ್ರಿ ಅವರ ಬಟ್ಟೆಗಳ ಒಂದು ಆಕಾರ ಅವರು ಹಾಕುವಂತ ಬಟ್ಟೆಗಳಲ್ಲಿ ಇರುವಂತ ರಿಚ್ನೆಸ್ ಅವರು ಅವರು ಮಾತನಾಡುವ ಶೈಲಿಗಳು ಇದೆಲ್ಲಾನು ವ್ಯತ್ಯಾಸವಾಗಿತ್ತು ಆದರೆ ಇಲ್ಲಿ ಪೇತ್ರನು ಏನ್ರಿ ಮೀನಿಡಿಯುವ ಒಬ್ಬ ವ್ಯಕ್ತಿ ಎಂಥ ಒಂದು ಬಟ್ಟೆ ಹಾಕ್ಬೋದು ಅಂತ ಯೋಚನೆ ಮಾಡಿ ತುಂಬಾ ಸಿಂಪಲ್ ಆಗಿತ್ತು ರೀ ಆದ್ರೆ ಅವರ ಬಾಯಿಯಿಂದ ಬರುವಂತ ಆ ಒಂದು ಪವರ್ಫುಲ್ ಮಾತುಗಳು ಅಲ್ಲಿರುವ ಜನರನ್ನ ಆಕರ್ಷಣೆಗೆ ಒಳಪಡಿಸಿದ್ದು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಯೋಚನೆ ಮಾಡಿ ಅಲ್ಲಿ ಯಹೂದ್ಯರಲ್ಲಿ ಯಹೂದ್ಯರೇ ಫಸ್ಟ್ ಆಫ್ ಆಲ್ ತುಂಬಾ ಪ್ರೈಡ್ಫುಲ್ ಪೀಪಲ್ ಆಗಿದ್ರು ತುಂಬಾ ಹೆಮ್ಮೆಯ ಜನಯ ಜನರಾಗಿದ್ರು ಎಲ್ಲದ ವಿಷಯದಲ್ಲೇ ಅವ್ರು ಹೆಮ್ಮೆ ಪಡೋರು ನಮಗೆ ದೇವರು ನಮಗೆ ಆಜ್ಞೆಗಳು ನಮಗೆ ದೇವರ ಆಶೀರ್ವಾದಗಳು ಅಂತ ಈ ತರ ಇರೋರು ಅದರಲ್ಲೂ ಆ ಯಹುದ್ಯರನ್ನ ನಡೆಸುವ ಲೀಡರ್ಗಳು ಯಾವ ರೀತಿ ಇದ್ದಿರ್ಬೋದು ಅಂತ ಯೋಚನೆ ಮಾಡಿ ಆ ಒಂದು ಸ್ಥಾನಮಾನದಲ್ಲಿರುವಂತ ಇವರು ಯಾವ ರೀತಿ ಪೇತ್ರನನ್ನ ಯೋಹಾನ ನೋಡಿರ್ಬೋದು ಅಂತ ಸ್ವಲ್ಪ ಊಹೆ ಮಾಡಿ ನೋಡ್ರಿ ಅವ್ರನ್ನ ಯಾವ ಮಟ್ಟದಲ್ಲಿ ನೋಡಿರ್ಬೋದು ಅಂದ್ರೆ ಅವ್ರನ್ನ ಹೀನಾಯವಾಗಿ ನೋಡಿರುವ ಒಂದು ಪರಿಸ್ಥಿತಿಯನ್ನ ನಾವು ನೋಡ್ಬೋದು ಸಹೋದರ ಸಹೋದರ ಆದ್ರೂ ಕೂಡ ಪೇತ್ರನ ದೈವ್ಯ ಪೇತ್ರನ ದೇ ಪೇತ್ರನು ದೇವರಿಂದ ಪಡ್ಕೊಂಡಿರುವ ಪವಿತ್ರಾತ್ಮನ ಒಂದು ಶಕ್ತಿಯನ್ನ ನಾವಲ್ಲಿ ಕಣ್ಣಾರ ನೋಡಬಹುದು ಸಹೋದರ ಸಹೋದರ ಎಂತ ಒಂದು ಪ್ರವಾದನೆಯ ವಚನಗಳು ಅವರ ಮೂಲಕ ಅಲ್ಲಿರುವಂತ ಯಹೂದ್ಯರನ್ನ ಸರಿಪಡಿಸೋದಿಕ್ಕೆ ದೇವರು ಆವಾಗ ಕೂಡ ಅಲ್ಲಿ ಏನ್ಮಾಡ್ತಾರ್ರಿ ಅವರು ಕೃಪೆಯನ್ನ ತೋರಿಸೋದ್ರು ಆ ಸಮಯದಲ್ಲೂ ಕೂಡ ಸೌದರ ಸೌದರೇ ಇಸ್ರೇಲ್ ಜನಾಂಗದಲ್ಲಿ ಅತಿ ಎತ್ತಾದ ಜನರು ಆ ಯೇಸು ಕ್ರಿಸ್ತನನ್ನ ಏನ್ರಿ ಒಂದು ತಲೆಗಲ್ಲಾಗಿ ಅವರು ಅಕ್ಸೆಪ್ಟೇ ಮಾಡಿಲ್ಲ ಸ್ವೀಕಾರಣೆ ಮಾಡಿಲ್ಲ ಎಪ್ಪತ್ತು ಏ ತನಕ ಅಲ್ವಾ ಕ್ರಿಸ್ತ ಶಕ ಎಪ್ಪತ್ತು ಎಡಿ ತನಕ ಈ ಒಂದು ಅವಕಾಶವನ್ನ ಯಹೂದ್ಯರಿಗೆ ಕೊಟ್ರು ಆ ಒಂದು ತಲೆಗಲ್ಲನ್ನ ನೀವು ಸ್ವೀಕಾರ ಮಾಡ್ರಿ ಆ ಸ್ವೀಕಾರ ಮಾಡಿದ ತಲೆಗಲ್ಲಿಂದಾನೆ ಇಡೀ ಸಭೆ ಅಥವಾ ದೇವರ ರಾಜ್ಯಕ್ಕೆ ಮ ಜನರನ್ನ ತಯಾರಿ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅವರು ಕಠಿಣವಾದ ಹೃದಯದಲ್ಲಿ ಇದ್ದಿರೋದ್ರಿಂದ ಅವರು ಅದನ್ನ ಅಲಕ್ಷ್ಯ ಪಡಿಸಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರ ಸೊ ಇಂಥ ವಿಷಯಗಳನ್ನ ನಾವು ನೋಡುವಾಗ ಯಾವ ರೀತಿಯ ಒಂದು ಹೋಲಿಕೆಯನ್ನ ನಾವು ನೋಡ್ತೀವಿ ಅಂದ್ರೆ ಅಲ್ಲಿ ಆ ನಾವು ನಾಲ್ಕು ಹನ್ನ ನೋಡುವಾಗ ಆ ಒಂದು ಪ್ರವಾದ್ನೆಯ ವಿಷಯದಲ್ಲಿ ಅನೇಕ ಮಾಹಿತಿಗಳನ್ನ ನಾವು ಪಡ್ಕೊಂಡಿವಿ ಯಾವ ರೀತಿ ದೇವರು ಅವರ ಒಂದು ಪ್ರ ಒಂದು ಕೀರ್ತನೆಯ ಪಾಠದಲ್ಲೇ ಆ ಪ್ರವಾದನೆಯನ್ನ ಇಟ್ಟಿದ್ದಾರೆ ಅದಾದ ನಂತರ ಯೇಸು ಕ್ರಿಸ್ತನು ಆತನ ಕಾಲ ಸಮಯದಲ್ಲಿ ಆತನೇ ತಲೆಗಲ್ಲಾಗಿ ಇರುವಂತ ಕಲ್ಲನ್ನ ಯಹೂದ್ಯರು ತಿರಸ್ಕಾರ ಮಾಡಿದ್ರು ಅಂತ ಅವರು ಹೇಳಿರೋದನ್ನ ನೋಡ್ತೀವಿ ಅದೇ ವಿಷಯವನ್ನ ಪೇತ್ರನು ಇಲ್ಲಿ ಯಹೂದಿಯ ಲೀಡರ್ ಗಳ ಹೇಳ್ತಾರೆ ನೋಡ್ಬೇಕಾದ್ರೆ ಎಂತ ಅದ್ಭುತವಾದ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಆಗಿರುವಾಗ ಆ ಒಂದು ವಿಷಯವನ್ನ ನೋಡುವಾಗ ಈ ಕಾರ್ಯವನ್ನ ಹೇಳಿದ ನಂತರ ಕೂಡ ಮತ್ತೆ ಪೇತ್ರನು ಯಾವ್ದರ ಮೇಲೆ ಒತ್ತಾಯ ಮಾಡ್ತಾರಂದ್ರೆ ಅಂದ್ರೆ ಏಸು ಕ್ರಿಸ್ತನ ನಾಮದಲ್ಲೇ ಏಸು ಕ್ರಿಸ್ತನನ್ನ ಸ್ವೀಕಾರ ಮಾಡುದ್ರಲ್ಲೇ ನಮಗೆ ಏನುಂಟು ನಾವು ರಕ್ಷಣೆಯನ್ನ ಹೊಂತೀವಿ ಅಂತ ಅಪೋಸ್ಲರ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ನೋಡೋಣ ಅಪೋಸ್ಲ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ಬರಬೇಕಾದ ರಕ್ಷಣೆಯು ಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದ್ದನು ತುಂಬಾ ಕ್ಲಿಯರ್ ಆಗಿ ಮಾಡ್ತಾರೆ ಪೇತ್ರನು ಒಂದೊಂದು ಘಟನೆಯನ್ನ ಹಳೆ ಅಡಪಡಿಕೆ ಇರುವಂತ ಒಂದೊಂದು ಪ್ರವಾದನೆಯನ್ನ ಹಳೆ ಹೊಡಲ್ಪಡಿಕೆಯಲ್ಲಿ ಬರೆಯಲ್ಪಟ್ಟ ವಾಕ್ಯಗಳನ್ನ ಇಟ್ಟು ಅಲ್ಲಿ ಯಹೂದ್ಯರ ಮನೋನ್ನೇತ್ರಗಳನ್ನ ಅವ್ರ ಕಣ್ಣುಗಳನ್ನ ತೆರೆಯೋದಿಕ್ಕೆ ಆತ್ಮೀಕ ಕಣ್ಣುಗಳನ್ನ ತೆರೆಯೋದಿಕ್ಕೆ ಎಷ್ಟೋ ಸರಿ ಪ್ರಯತ್ನ ಪಟ್ರುನು ಸಹೋದರ ಸಹೋದರೇ ಆ ಪ್ರಯತ್ನಗಳೆಲ್ಲ ಆ ಪ್ರಯತ್ನಗಳೆಲ್ಲ ಮಾಡಿದ್ರು ಕೂಡ ಅಲ್ಲಿ ಅವ್ರು ಹೇಳುವಂತ ಒಂದೇ ಸಾರಾಂಶ ಏನು ಅಂದ್ರೆ ಯೇಸು ಕ್ರಿಸ್ತನನ್ನ ನಂಬಿ ಆತನ ನಾಮವ ನಾಮದಲ್ಲೇ ನಮಗೆ ಏನ ಏನಾಗತ್ತೆ ಸ್ವಸ್ಥ ಆಗತ್ತೆ ಆತನ ನಾಮದಲ್ಲೇ ನಮಗೆ ರಕ್ಷಣೆ ಉಂಟು ಅಂತ ಇಲ್ಲೂ ಕೂಡ ಹನ್ನೆರಡನೇ ಅಧ್ಯಾಯವನ್ನು ನೋಡುವಾಗ ಈ ಲೋಕದಲ್ಲಿ ಈ ಭೂಮಿಯಲ್ಲಿ ಯಾವ ಒಂದು ರಕ್ಷಣೆ ಬರಬೇಕು ಅಂದ್ರೆ ಅದು ಯೇಸು ಕ್ರಿಸ್ತನಿಂದನೇ ಬರಬೇಕು ಅಂತ ಸ್ಪಷ್ಟವಾಗಿ ಪೇತ್ರನು ಮತ್ತೆ ಅಲ್ಲಿ ಬರೆಯುವಂತದ್ದಾಗಿದೆ ಅಲ್ಲಿ ಒಂದು ವಿಷಯವನ್ನ ನೋಡುವಾಗ ಆ ವಿಷಯವನ್ನ ನೋಡುವಾಗ ಆ ಒಂದು ವಚನ ಆ ವ ಆ ವಚನದಲ್ಲಿ ಒಂದು ವಿಷಯವನ್ನ ಗಮನ ಕೊಡಬೇಕು ಏನು ಅಂದ್ರೆ ನಾವು ರಕ್ಷಣೆಯನ್ನ ಹೊಂತೀವಿ ಅಂತ ಹೇಳುವಾಗ ಅಲ್ಲಿ ನಾನು ಅಂತ ಹೇಳಲ್ಲ ನಾವು ಅಂತ ಹೇಳ್ತಾರೆ ಸೊ ಪೇತ್ರನು ಮತ್ತೆ ಯೋಹಾನನ್ನ ಸೇರಿಸಿ ಅಲ್ಲಿ ಮಾತನಾಡುವ ಒಂದು ವಾಕ್ಯ ಅದು ಅಲ್ವಾ ವಿ ಅಂತ ಹೇಳ್ತಾರೆ ಐ ಅಂತ ಹೇಳಲ್ಲ ವಿ ಅಂದ್ರೆ ಅಲ್ಲಿರುವ ಯಹೂದ್ಯರಲ್ಲ ಅಲ್ಲಿರುವಂತ ಪೇತ್ರನು ಮತ್ತು ಯೋಹಾನನು ಆತನ ಹೆಸರನ್ನ ಆತನ ಹೆಸರಿನ ಮೇಲೇನೆ ಸ್ವಸ್ಥವನ್ನ ಮಾಡಿದ್ರು ಆತನ ಹೆಸರಿನಿಂದಲೇ ರಕ್ಷಣೆ ಉಂಟು ಅಂತ ಅವ್ರು ಸ್ವೀಕಾರ ಮಾಡಿರುವ ಒಂದು ವಿಷಯವನ್ನ ಅಲ್ಲಿ ತುಂಬಾ ಧೈರ್ಯವಾಗಿ ಅಲ್ಲಿರುವಂತ ಯಾಜಕರಿಗೂ ಅಲ್ಲಿರುವಂತ ಪರಿಸಾಯರಿಗೂ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಅಲ್ಲಿ ಇದ್ದಂತ ಲೀಡರ್ಗಳು ತುಂಬಾ ಒಂದು ಏನಾಗದ್ರಿ ತುಂಬಾ ಒಂದು ಅಸ್ಟ್ರಾನಿಷ್ ಆಗ್ಬಿಟ್ರು ತುಂಬಾ ಒಂದು ಏನ್ ಈ ರೀತಿಯ ಒಂದು ಜನ ಏನು ಬರೆಯಕ್ಕೆ ಓದಕ್ಕೆ ಬಲ್ದೆ ಬರದೆ ಇರುವಂತ ಜನ ಈ ರೀತಿಯ ಮಾತುಗಳನ್ನ ಆಡ್ತಾರ ಈ ರೀತಿಯ ಪ್ರವಾದನೆಗಳನ್ನ ನಮ್ಗೆ ತಿಳಿಸ್ತಾ ಇದಾರೆ ಯಾವ ರೀತಿಯ ವಿಷಯ ಅಂತ ಅವ್ರಿಗೆ ತುಂಬಾ ಒಂದು ವಿಸ್ಮಯವಾದ ಒಂದು ವಿಷಯವಾಗಿತ್ತು ಅದನ್ನೇ ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಹೇಳ್ತಾರೆ ನೋಡ್ರಿ ಅಪೋಸ್ಟ್ಲನ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡಿದ ಮಾತಾಡಿದ್ದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರ ಅಭ್ಯಾಸ ಮಾಡದೆ ಸಾಧಾರಣರೆಂದು ತಿಳಿದು ಅಶ್ಚ ಆಶ್ಚರ್ಯ ಪಟ್ಟರು ಅವರು ಶಾಸ್ತ್ರ ವಿಷಯಗಳನ್ನ ಅಭ್ಯಾಸ ಮಾಡದೆ ಅಂದ್ರೆ ಪರಿಸರ ತರ ಅವ್ರು ಏನ್ ಮಾಡಿಲ್ಲ ರೀ ಅವರು ಒಂದು ಆ ಆ ಒಂದು ಸಿನಿಗಾಕ್ಸ್ ಅಲ್ಲಿ ಪಾಠಗಳನ್ನ ಹೇಳ್ಕೊಡುವ ಒಂದು ಪದ್ಧತಿ ಆ ಒಂದು ಕ್ಲಾಸಸ್ನ ಅಟೆಂಡ್ ಮಾಡಿ ಅವರು ದೇವರ ವಾಕ್ಯವನ್ನ ಪಡ್ಕೊಂಡಿಲ್ಲ ಅದನ್ನೇ ಹೇಳ್ತಾರೆ ಅಲ್ಲಿ ಅಲ್ವಾ ಸೊ ಶಾಸ್ತ್ರಗಳನ್ನ ತಿಳಿದೇನೆ ಆ ಕ್ರಮಬದ್ಧವಾಗಿ ಶಾಸ್ತ್ರಗಳನ್ನ ಅವರು ಅವರು ಕಲಿತು ಕಲಿತಿ ಇಲ್ದೇನೆ ಅವ್ರು ಈ ರೀತಿಯ ವಿಷಯಗಳನ್ನ ಮಾತಾಡ್ತಾರಲ್ಲ ಅಂತ ಹೇಳಿ ಅಲ್ಲಿ ಏನ್ ಮಾಡಿದ್ರಂತೆ ಅಲ್ಲಿ ತುಂಬಾ ಒಂದು ಅಹ್ ಅಸ್ಟಾನಿಶ್ಮೆಂಟ್ ಅಲ್ಲಿ ನೋಡಿದ್ರು ಅಂತ ಕೂಡ ಅಲ್ಲಿ ಹೇಳ್ತಾರೆ ಸೊ ಆ ಆ ರೀತಿ ನೋಡುವಾಗ ಅಲ್ಲಿ ಒಂದು ಕನ್ಕ್ಲೂಷನ್ ನ ಕೊಡ್ತಾರೆ ಈ ವ್ಯಕ್ತಿಗಳು ಇವರು ಮೀನಿಡುವ ಒಬ್ಬ ವ್ಯಕ್ತಿಯಾಗಿದ್ರೂ ಕೂಡ ಇಂಥ ಜ್ಞಾನವನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ ಇವರು ನಿಜವಾಗ್ಲೂ ಯೇಸು ಕ್ರಿಸ್ತನ ಜೊತೆ ಇದ್ದಿರೋರೆ ಅಂತ ಅಲ್ಲಿ ಸಾಬೀತು ಆಗುವಂತ ಒಂದು ವಿಷಯವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರ ಸೊ ಇಲ್ಲಿ ನಾವು ಇನ್ನೊಂದು ವಿಷಯ ಈ ಪಾಠದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಪೇತ್ರನೂ ಯೋಹಾನ ಇದ್ರ ಆದ್ರೆ ಪೇತ್ರನು ಮಾತ್ರ ಮಾತಾಡ್ಕೊಂಡು ಬರ್ತಾನೆ ಇದ್ದಾರೆ ಸೊ ಯೋಹಾನನ್ನು ಮಾತನಾಡುವುದು ಮಾತನಾಡಿರ್ಬೋದು ಅದ್ರ ರೆಕಾರ್ಡ್ ಆಗಿಲ್ಲ ಆದ್ರೆ ಅದು ಮಾತ್ರವಲ್ಲ ವೇತನ ಹೇಳುವ ವಿಷಯಕ್ಕೆ ಇವರು ಏನ ಏನ್ ಮಾಡ್ತಾ ಇದ್ರಿ ಇವರು ಅದಕ್ಕೆ ಸ್ಪಂದಿಸ್ತಾ ಇದ್ರು ಅಥವಾ ಅದು ಸರಿ ಅಂತ ಹೇಳಿ ಇವರು ತಲೆ ಆಡಿಸ್ತಾ ಇದ್ದಿರ್ಬೋದು ಅಂತ ಕೂಡ ಇಲ್ಲಿ ಸಹೋದರ ನಮಗ್ ಬರೀತಾರೆ ಸೊ ಯಾಕಂದ್ರೆ ಇಬ್ರು ಇರುವ ಸಮಯದಲ್ಲಿ ಪೇತ್ರನ ಒಂದು ರೆಕಾರ್ಡಿಂಗ್ ಮಾತ್ರ ಇಲ್ಲಿ ನಮಗೆ ಕೊಟ್ಕೊಂಡು ಬರ್ತಾ ಇದಾರೆ ಅಂತ ಕೂಡ ನಾವು ನೋಡಬಹುದು ಸಹೋದರ ಸಹೋದರ ಸೊ ಅಲ್ಲಿ ಏನು ಅಂದ್ರೆ ಅಲ್ಲಿ ದೇವರು ಆರಿಸಿಕೊಂಡ ಅಪ್ಪೋಸ್ಟ್ಲರು ಪೌಲ್ನ ಬಿಟ್ಟು ಬೇರೆ ಎಲ್ಲಾ ಅಪ್ಪೋಸ್ಟ್ಲರು ಸಾಮಾನ್ಯವಾದ ಜನರಾಗಿದ್ರು ತುಂಬಾ ಒಂದು ಏನ್ರಿ ಕಡೆ ಕಡೆ ಕಡೆಗಣಿಸಿರುವ ಒಂದು ಒಂದು ಜನರಾಗಿದ್ರು ಸೊ ಆ ರೀತಿಯ ಜನರು ನೋಡ್ಬೇಕಾದ್ರೆ ಅಲ್ಲಿ ಓದು ಬರುವ ಆ ತುಂಬಾ ಹೈಲಿ ಕ್ವಾಲಿಫೈಡ್ ಇರುವಂತ ಪರಿಸ ಅಲ್ಲಿರುವಂತ ಲೀಡರ್ಗಳು ಯಾವ ರೀತಿಯ ಒಂದು ದೃಷ್ಟಿಯಲ್ಲಿ ಇವ್ರನ್ನ ನೋಡಿರ್ಬೋದು ಅಂತ ಕೂಡ ನಾವು ಆಲೋಚನೆ ಮಾಡಬೇಕಾಗಿದೆ ಸೌದರ ಸೌಧರಿ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಇವರು ಯಾವ ಒಂದು ಶಕ್ತಿಯಿಂದ ಯಾವ ಒಂದು ಬಲದಿಂದ ಈ ಮಾತುಗಳನ್ನ ನಮ್ಮ ಹತ್ರ ಆಡ್ತಾರಲ್ಲ ಅಂತೇಳಿ ಒಂದು ತುಂಬಾ ಒಂದು ಅಹ್ ಏನ್ರಿ ಕನ್ಫ್ಯೂಸ್ ಸ್ಟೇಜ್ ಅಲ್ಲಿ ಇವರು ಜನ ನೋಡ್ತಾ ಇದ್ರು ಅಥವಾ ಅಲ್ಲಿರುವಂತ ಲೀಡರ್ಸ್ ನೋಡ್ತಾ ಇದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಯಾಕಂದ್ರೆ ಇಲ್ಲಿ ಹೇಳ್ತಾರೆ ಆ ಒಂದು ಅಹ್ ಸಿನಿಗಾಕ್ಸ್ ಅಲ್ಲಿ ಅಲ್ವಾ ಅಲ್ಲಿ ದೇವಾಲಯಗಳಲ್ಲಿ ಅಥವಾ ಆ ಒಂದು ಯಹುದ್ಯರು ಕೂಡಿ ಸೇರುವಂತ ಜಾಗಗಳಲ್ಲಿ ಅದನ್ನ ಸಿನಿಗಾಕ್ಸ್ ಅಂತಾರಲ್ಲ ಆ ಜಾಗೆಗಳಲ್ಲಿ ಅನೇಕ ಪಾಠಗಳನ್ನ ಸಿಸ್ಟಮ್ಯಾಟಿಕ್ ಆಗಿ ತಗೊಂಡು ಆ ಒಂದು ಪಾರಸ ಪರಿಸ್ರು ಸದಸ್ಯರು ಅಲ್ಲಿ ಜ್ಞಾನವನ್ನ ಹೊಂದಿದ್ರು ಆ ರೀತಿಯ ಯಾವುದೇ ಜ್ಞಾನವು ಇಲ್ಲ ಅಪೋಸ್ಟ್ಲರ ದೇವರು ಆಯ್ಕೆ ಮಾಡ್ಕೊಂಡಿರುವ ಅಪೋಸ್ಟ್ಲರಿ ಅಪೋಸ್ಟ್ಲರಲ್ಲಿ ಆ ರೀತಿಯ ಒಂದು ಟ್ರೈನಿಂಗು ಆ ರೀತಿಯ ಒಂದು ಆ ಟೀಚಿಂಗು ಇದೆಲ್ಲಾನು ದೇವ್ರು ಅವ್ರಿಗೆ ಕೊಟ್ಟಿಲ್ಲ ಆದ್ರೆ ಆ ಒಂದು ಬಲವನ್ನ ಕೊಟ್ರಲ್ಲ ಅದೇ ಮುಖ್ಯ ಅದನ್ನೇ ಹೇಳ್ತಾರೆ ಸಹೋದರ ಸಹೋದರ ಅಲ್ಲಿರುವಂತ ಫನಿಸಯ್ಯರ ಒಂದು ಬೆಳವಣಿಗೆ ಯಾವ ರೀತಿ ಇತ್ತು ಅಂದ್ರೆ ಅವರು ಓದೋದ್ರಲ್ಲಿ ತುಂಬಾ ಶ್ರೇಷ್ಠವಾದ ಒಂದು ಓದಿತ್ತು ಅದು ಮಾತ್ರವಲ್ಲ ಅವರು ಡ್ರೆಸ್ ಮಾಡುವ ಶೈಲಿ ಅಲ್ವಾ ಅವರು ಮಾತನಾಡುವ ಶೈಲಿ ನೀವು ನೋಡಿದ್ರಲ್ಲ ಈಗಲ್ಲ ಈಗೆಲ್ಲ ನೀವು ಬೇರೆ ಬೇರೆ ದೇವಾಲಯಗಳಿಗೋದ್ರೆ ಆ ಸರ್ವಿಸ್ ನಡೀತಾ ಇರುವಾಗ ತುಂಬಾ ಒಂದು ಏನ್ರಿ ಒಂದು ಒಂದು ಸಾಂಗ್ ತರ ಒಂದು ಹಾಡಿನ ರೂಪದಲ್ಲಿ ದೇವರ ವಿಷಯಗಳನ್ನ ಮಾತಾಡ್ತಾರೆ ಅವ್ರಿಗೆ ಆದಂತ ಒಂದು ಆಕ್ಸೆಂಟ್ ಇದೆ ಅವ್ರಿಗೆ ಆದಂತ ಒಂದು ಕ್ರಮಬದ್ಧವೂ ಇದೆ ಆ ರೀತಿಯಲ್ಲಿ ಮಾಡಿದ್ರೆ ಅದು ತುಂಬಾ ದೇವರಿಗೆ ಮೆಚ್ಚುಗೆ ಆಗತ್ತೆ ಅಂತ ಅವರು ಮಾಡುವಂತ ವಿಷಯಗಳನ್ನ ನೋಡ್ತೀವಿ ಇದೆಲ್ಲಾನು ಆ ಥಿಯಾಲಜಿ ಕ್ಲಾಸಸ್ ಅಲ್ಲಿ ಅವ್ರಿಗೆ ಈ ವಿಷಯಗಳನ್ನ ತಿಳಿಸಿ ಕೊಡ್ತಾರೆ ಯಾವ ರೀತಿ ಪ್ರೆಸೆಂಟೇಶನ್ ಮಾಡ್ಬೇಕು ಅಂತ ಆದ್ರೆ ದೇವರ ಮಕ್ಕಳು ಓದಿಲ್ಲದೆ ಇದ್ರೂ ಕೂಡ ದೇವರ ಆತ್ಮವನ್ನ ನಾವು ಪಡ್ಕೊಂಡಿದ್ರೆ ನಾವು ತುಂಬಾ ಸಿಂಪಲ್ ಆಗಿ ಮಾತನಾಡುವ ಮಾತುಗಳು ಅಲ್ಲಿ ತುಂಬಾ ಪವರ್ಫುಲ್ ಆಗಿ ರೀಚ್ ಆಗತ್ತೆ ಅಂತ ಈ ಒಂದು ವಿಷಯ ಈ ಒಂದು ವಚನದಲ್ಲಿ ನಮಗೆ ದೇವರು ತಿಳಿಸ್ತಾ ಇದ್ದಾರೆ ಸೋದರ ಸೋದರ ನಾವು ಮಾತನಾಡುವ ಆ ಅಲ್ವಾ ನಮ್ಮ ಒರೆಟರಿ ಸ್ಪಿರಿಟು ಅಲ್ವಾ ನಾವು ಯಾವ ರೀತಿ ತುಂಬಾ ಮಾತನಾಡೋದ್ರಲ್ಲಿ ತುಂಬಾ ಒಂದು ಜಾಣವಂತಿಕೆ ಅಲ್ವಾ ಮಾತನಾಡೋದ್ರಲ್ಲಿ ಒಂದು ಗತ್ತು ಇದೆಲ್ಲ ನಾವು ಉಂಟು ಮಾಡಿಕೊಂಡ್ರೆ ದೇವರ ಸುವಾರ್ತೆ ಇನ್ನ ಸರಿಯಾಗಿ ಸಾರತ್ತೆ ಅಂತ ತಪ್ಪಾದ ಕಲ್ಪನೆಗಳಲ್ಲಿ ನಾವಿರಬಾರ್ದು ಸಹೋದರ ಸಹೋದರ ಸಿಂಪಲ್ ಆಗಿ ಯೇಸು ಕ್ರಿಸ್ತನು ಅಪ್ಪೋಸ್ಲರಿಗೆ ಯಾವ ಬಲಶಕ್ತಿಯನ್ನ ಕೊಟ್ಟರು ಅದೇ ಬಲಶಕ್ತಿಯನ್ನ ನಮಗ್ ಕೊಟ್ಟಿದ್ದಾರೆ ಯಾರ ಮುಂದೆ ಹೋಗಿ ನಿಂತ್ರು ದೇವರ ಆತ್ಮವು ನಮ್ಮನ್ನ ಪ್ರೇರಿತರಾಗಿ ಮಾಡಿಸಿ ಆ ವಿಷಯಗಳನ್ನ ತಿಳಿಸೋದಿಕ್ಕೆ ಅವರ ಶಕ್ತಿಗೋಸ್ಕರ ನಾವು ಕಾದ್ರೆ ಅವರ ಒಂದು ಬಲವು ನಮ್ಮಲ್ಲಿ ಮಾಡ್ತಾರೆ ದೇವ್ರು ನಡೆಸ್ತಾರೆ ಅಂತ ಕೂಡ ಈ ವಿಷಯದಲ್ಲಿ ನಾವು ನೋಡಬೇಕಾಗಿದೆ ಸಹೋದರ ಸಹೋದರ ಸೊ ದೇವರು ನೋಡುವಂಥದ್ದು ನೀನ್ ಯಾವ ರೀತಿಯಲ್ಲಿ ನಿನ್ನ ನೀನ್ ಡ್ರೆಸ್ ಮಾಡಿಕೊಂಡು ದೇವಾಲಯದಲ್ಲಿ ನಿಂತ್ಕೋತೀಯ ಯಾವ ರೀತಿ ನೀನ್ ಮಾತುಗಳನ್ನ ಆಡ್ತೀಯಾ ಅಲ್ವಾ ಯಾವ ರೀತಿ ನಿನ್ನ ಒಂದು ಶೈಲಿಗಳು ಒಂದು ಪದ್ಧತಿಗಳಿದೆ ಅದೆಲ್ಲ ನೋಡಲ್ಲ ದೇವ್ರು ನೋಡುವಂಥದ್ದು ನಿನ್ನ ಹೃದಯ ಎಷ್ಟು ಕುಗ್ಗಿರುವ ಹೃದಯವಾಗಿದೆ ನಿನ್ನ ತಪ್ಪುಗಳನ್ನ ನೀನು ಸ್ವೀಕಾರ ಮಾಡುವ ಹೃದಯವಾಗಿದೆ ನೀನು ಪಶ್ಚಾತ್ತಾಪ ಪಡುವ ಹೃದಯ ಹೆಂಗಿದೆ ಇದನ್ನೇ ನೋಡೋದು ಈ ವಿಷಯವನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ನಾವು ಕೂಡ ದೇವಾಲಯವ ಒಂದು ಸಭೆ ಆಯ್ಕೆಗೆ ಬಂದಾಗ ಯಾವುದರ ಮೇಲೆ ಮುಖ್ಯತ್ವ ಕೊಡಬೇಕು ಅಲ್ವಾ ಹಾಡುಗಳಾಡೋದು ತುಂಬಾ ಒಳ್ಳೇದು ದೇವರ ವಾಕ್ಯವನ್ನ ಕೇಳೋದು ತುಂಬಾ ಒಳ್ಳೇದು ದೇವರ ವಾಕ್ಯವನ್ನ ಮಾತಾಡೋದು ತುಂಬಾ ಶ್ರೇಷ್ಠ ಹಾಡು ಒಂದು ಕ್ರಮಬದ್ಧವಾಗಿ ಹಾಡುಗಳನ್ನ ಹಾಡೋದು ತುಂಬಾ ಮುಖ್ಯ ಕ್ರಮಬದ್ಧವಾಗಿ ಒಂದು ಆರ್ಡರ್ ಆಫ್ ಸರ್ವಿಸ್ ಮಾಡೋದು ತುಂಬಾ ಮುಖ್ಯ ಆದ್ರೆ ಇದಕ್ಕೆಲ್ಲ ಮೂಲ ತುಂಬಾ ಮುಖ್ಯವಾದದ್ದು ನಮ್ಮ ಯಥಾರ್ಥ ಹೃದಯ ದೇವರು ನೋಡುವಂಥದ್ದು ಯಾವ ಹೃದಯದಲ್ಲಿ ನಾನು ಈ ಒಂದು ಸಭೆಯ ಐಕ್ಯತೆಗೆ ಬಂದಿದ್ದೀನಿ ಅಂತಾನೆ ದೇವರು ನೋಡೋದು ಸಹೋದರ ಸಹೋದರೇ ಅದರಿಂದ ಪ್ರಾಮುಖ್ಯತೆ ಅದರ ಮೇಲೆ ಇರಬೇಕು ಅಂತ ಕೂಡ ನಾವು ನೋಡ್ಬೇಕು ಸಹೋದರ ಸಹೋದರೇ ಸೊ ಅದರಿಂದಾನೆ ಅಲ್ಲಿ ಆ ಒಂದು ಪರಿಸಾಯರು ಈ ಒಂದು ಇವ್ರನ್ನ ನೋಡುವಾಗ ಎಂತ ದೃಷ್ಟಿಯಲ್ಲಿ ನೋಡಿರ್ಬೋದು ಅಂತ ಯೋಚನೆ ಮಾಡಿ ಅಲ್ವಾ ಆದ್ರೆ ವಚನ ನಮಗೆ ಹೇಳುವ ಪ್ರಕಾರ ದೇವರು ಈ ಲೋಕದಲ್ಲಿ ಪೀಪಲ್ ನ ಅವರು ಆಯ್ಕೆ ಮಾಡಿಕೊಂಡ್ರಂತೆ ಆ ವಚನವನ್ನ ಒಂದೇ ಕುರಿಂತ್ಯ ಒಂದೇ ಅಧ್ಯಾಯ ಇಪ್ಪತ್ತೇಳನೇ ವಚನವನ್ನ ಓದೋಣ ಒಂದೇ ಕುರಿಂತ್ಯ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ಸಿಂಪಲ್ ಆಗಿ ಹೇಳ್ತಾರೆ ನೋಡ್ರಿ ದೇವರು ಜ್ಞಾನಿಗಳನ್ನ ಏನ್ ಮಾಡ್ಬೇಕಂತೆ ಆ ಜ್ಞಾನಿಗಳನ್ನ ನಾಚಿಕೆ ಪಡಿಸೋದಿಕ್ಕೆ ಈ ಲೋಕದ ಬುದ್ಧಿಹೀನರನ್ನ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಸಹೋದರ ಸಹೋದರ ತುಂಬಾ ಮುಖ್ಯವಾದ ಒಂದು ವಚನ ಇದೇ ಅಲ್ಲಿ ಆ ಪೇತ್ರನು ಮತ್ತೆ ಆ ಒಂದು ಪರಿಸಾಯರ ಮಧ್ಯದಲ್ಲಿ ಒಂದು ವಿಷಯ ನಡೆದಾಗ ಈ ವಚನ ಅಲ್ಲಿ ತುಂಬಾ ಆಪ್ಟ್ ಆಗಿ ನಾವು ನೋಡ್ಬೋದು ಅಲ್ವಾ ಸೊ ಅಲ್ಲಿ ಬುದ್ಧಿವಂತಿಗೆ ಜ್ಞಾನವಂತಿಗೆ ಅಂತ ಯಾವ್ದನ್ನ ಪರಿಸಯರು ನಂಬ್ತಾ ಇದ್ರೋ ಅದೆಲ್ಲಾನು ಈ ಲೋಕದ ಬುದ್ಧಿವಂತಿಗೆ ಈ ಲೋಕದ ಜ್ಞಾನ ಆದರೆ ದೇವರು ಈ ಜ್ಞಾನವನ್ನ ಸ್ವೀಕಾರ ಮಾಡಲ್ಲ ಈ ಜ್ಞಾನವು ದೇವರ ಮುಂದೆ ಅಲ್ಪವಾಗಿದೆ ಅಂತ ನಾವು ತಿಳ್ಕೊಬೇಕು ಸಹೋದರ ಸಹೋದರರೇ ಅಲ್ಲಿ ಹೇಳ್ತಾರೆ ಬುದ್ಧಿಹೀನರನ್ನ ದೇವರು ಆಯ್ಕೆ ಮಾಡಿಕೊಂಡು ಆ ಬುದ್ಧಿಹೀನತೆಯಲ್ಲಿರುವಂತ ವ್ಯಕ್ತಿಗಳ ಮೂಲಕ ದೇವರು ಆತನ ಮಗನಿಗೆ ಒಂದು ಏನ್ರಿ ಆ ಮುದಲಗಿತಿಯನ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಅಲ್ಲಿ ಏನ್ ನಾವು ನೋಡ್ಬೇಕು ಅಂದ್ರೆ ದೇವರ ಒಂದು ಉನ್ನತವಾದ ಆ ಒಂದು ಆಲ್ಮೈಟಿನೆಸ್ ಅಲ್ವಾ ಅವರ ಒಂದು ಶ್ರೇಷ್ಠವಾದ ಒಂದು ಬಲದಿಂದ ಈ ಹೀನಾಯವಾಗಿರುವ ಜನರನ್ನ ಪರಿಶುದ್ಧವಂತರಾಗಿ ಮಾಡೋದಕ್ಕೆ ಅವರು ಹೊರಟಿದ್ದಾರೆ ಅಂತ ನಾವು ಯಾವಾಗ್ಲೂ ತಿಳ್ಕೋಬೇಕು ಸಹೋದರ ಸಹೋದರ ಸೊ ಈ ವಿಷಯವನ್ನ ನಾವು ಪರ್ಸನಲ್ ಆಗಿ ನಮ್ಮ ಜೀವನದಲ್ಲಿ ಹೆಂಗೆ ತಗೋಬೇಕು ಅಂದ್ರೆ ನಾವು ಕೂಡ ಈ ಸತ್ಯದ ಬೆಳಕಿಗೆ ಬಂದ ನಂತರ ಲೋಕದ ಜ್ಞಾನವ ಜ್ಞಾನವನ್ನ ನಾವು ಸಂಪಾದನೆ ಮಾಡಿ ಲೋಕದ ಜ್ಞಾನದಲ್ಲಿ ಕ್ರೈಸ್ತನ ಯೇಸು ಸ್ವಾಮಿಯನ್ನ ಹಿಂಬಾಲಿಸಿದ್ರೆ ನಾವು ಕೂಡ ಆ ವಚನ ಹೇಳಿದಂಗೆ ಈ ಲೋಕದಲ್ಲಿ ಜ್ಞಾನಿಗಳನ್ನ ಅಲ್ಲಿ ನಾಚಿಕೆ ಪಡಿಸಲು ದೇವರು ಬುದ್ಧಿಹೀನರನ್ನ ಸೆಲೆಕ್ಟ್ ಅಂದ್ರೆ ನಾವು ಕೂಡ ಎಷ್ಟು ತನಕ ದೇವರಿಂದ ದೇವರು ನಮ್ಮನ್ನ ಆ ಶುದ್ಧೀಕರಣ ಮಾಡಿ ನಮ್ಮನ್ನ ಪರಿಶುದ್ಧವಂತರಾಗಿ ಮಾಡ್ತಾರೆ ಅಂದ್ರೆ ಎಷ್ಟು ತನಕ ನಾವು ಸತ್ಯವನ್ನ ಅರಿತಿದ್ದರೂ ನಾವು ಏನ್ರಿ ಈ ಲೋಕದ ಹೀನಾಯವಾಗಿರುವಂತವರಾಗಿದ್ರೆ ಮಾತ್ರ ದೇವರು ನಮ್ಮನ್ನ ನಡೆಸ್ತಾರೆ ಯಾವಾಗ ನಾವು ಈ ಲೋಕದ ಜ್ಞಾನಿಗಳಾಗ್ಬಿಡ್ತೀವೋ ಆವಾಗ ಸಹೋದರ ಸಹೋದರರೇ ನಾವು ದೇವರ ಒಂದು ಆ ದೇವರು ಈ ನಮ್ಮನ್ನ ನಾಚಿಕೆ ಪಡಿಸಲು ದೇವರು ಮುಂದೆ ಯಾವಾಗ ಬರ್ತಾರೆ ಅಂದ್ರೆ ನಾವು ಯಾವಾಗ ಈ ಲೋಕದಲ್ಲಿ ಜ್ಞಾನಿಗಳಾಗಿ ನಡ್ಕೋತೀವೋ ಸಹೋದರ ಸಹೋದರರ ಮುಂದೆ ನನ್ನ ಜ್ಞಾನವನ್ನ ವ್ಯಕ್ತಪಡಿಸ್ತೀನೋ ಸಹೋದರ ಸಹೋದರ ಮುಂದೆ ನಾನು ತುಂಬಾ ದೊಡ್ಡವನು ಅಂತ ಹೊಗಳಿಕೆಗೆ ಪಾತ್ರ ಪಾತ್ರ ಏನ್ರಿ ಹೊಗಳಿಕೆ ಆಗುವಂತವನಾಗಿದ್ದಿ ಇದ್ದೀನಿ ಅಂತ ನಾನು ಯಾವಾಗ ಪ್ರ ನಾನು ವ್ಯಕ್ತಪಡಿಸ್ತೀನೋ ಆವಾಗ ನಾನು ಏನಾಗ್ತೀನಿ ಅಂದ್ರೆ ಈ ಲೋತ ಲೋಕದ ಜ್ಞಾನಿ ಆಗ್ಬಿಡ್ತೀನಿ ಆವಾಗ ಸಹೋದರ ಸಹೋದರ ದೇವರು ಎಂತ ಜನರನ್ನು ಆಡ್ಸ್ಕೊಡ್ತಾರಂದ್ರೆ ನಮ್ಮ ಮಧ್ಯದಲ್ಲಿ ಕಲ್ಮಶವಿಲ್ಲದೆ ಇರೋರು ಅಲ್ವಾ ಪಾಪ ಪಾಪದ ಪಕ್ಷಾತ್ತಾಪ ಪಡೋರು ನಾನ್ ಪಾಪಿ ಅಂತ ಸ್ವೀಕ ನಾನ್ ಪಾಪಿ ಅಂತ ದಿನನಿತ್ಯ ನನ್ನ ಪಾಪ ನನಗೆ ನಾನು ಪಾಪಿಷ್ಟನಾಗಿದ್ದೀನಿ ಅಂತ ದೇವರ ಒಂದು ಸಹಾಯವನ್ನ ಪಡ್ಕೊಳ್ಳೋರು ಆ ರೀತಿಯ ಸಹೋದರ ಸಹೋದರರನ್ನ ದೇವರು ಪರಿಶುದ್ಧ ಪಡಿಸುವ ಒಂದು ಕಾರ್ಯದಲ್ಲಿ ನಡೆಸ್ತಾರೆ ಅಂತ ಕೂಡ ಈ ವಚನದಲ್ಲಿ ನಮಗೂ ಒಂದು ಬುದ್ಧಿಪಾಠವನ್ನ ದೇವರಿಟ್ಟಿರೋದನ್ನ ನೋಡ್ತೀವಿ ಸಹೋದರ ಸಹೋದರ ಅದರಿಂದ ಯೇಸು ಸ್ವಾಮಿ ಯಾವ ರೀತಿಯ ಒಂದು ಸ್ಕೂಲ್ಗೆ ಹೋದ್ರು ಅಂತ ಯೋಚನೆ ಮಾಡಿ ಅಲ್ವಾ ಅದು ಅದೇ ನೋಡ್ತೀವಿ ಯೇಸು ಸ್ವಾಮಿ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಎಲ್ಲಿದ್ದಾರೆ ಅಂದ್ರೆ ಅವರು ಕೂಡ ದೇವರ ಒಂದು ಮಗನಾಗಿದ್ರು ಕೂಡ ಅವ್ರಿಗೂ ಕೂಡ ದೇವರು ಆ ಒಂದು ದೇವರ ಯೋಜನೆಯನ್ನು ಹೇಳಿದ್ರು ಆ ರೀತಿಯ ಯೋಜನೆಯನ್ನು ಹೇಳುವಾಗ ಅವರು ಯಾವ ರಾಬಿ ರಬಿ ಕೆಳಗೆ ಕೂಡ ಅವರು ಹೋಗಿ ಪಾಠಗಳನ್ನ ಕಲತಿಲ್ಲ ಯಾವ ಒಂದು ದೇವ ಏನ್ರಿ ಅವರು ಆ ಸದಸ್ಯರ ಮೂಲಕ ಅವರು ಪಾಠಗಳನ್ನ ಕಲಿತಿಲ್ಲ ಅವ್ರು ಕಲಿತಿದ್ದಲ್ಲ ದೇವರು ಆತನಿಗೆ ಹೇಳಿದಂತ ಮಾತುಗಳನ್ನ ಯಾವುದೇ ಮುಚ್ಚುಮರೆಯಲ್ಲದೆ ಜನರಿಗೆ ಅದನ್ನ ಕೊಟ್ಟಿದ್ದೆ ಅವ್ರು ಕಲಿತಂತ ಒಂದು ವಿದ್ಯೆ ಅಂತ ಕೂಡ ನಾವು ನೋಡ್ತೀವಿ ಸೌರ ಸೌರರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ನಮಗೂ ಕೂಡ ದೇವರ ಸತ್ಯದ ಮಾರ್ಗವನ್ನ ತಿಳಿಸ್ಕೊಡ್ತಾ ಇದಾರೆ ಹಂತ ಹಂತವಾಗಿ ದೇವರ ಯೋಜನೆಯನ್ನ ಅರ್ಥ ಮಾಡಿಕೊಂಡಿದೀವಿ ದೇವರ ಮಗನ ಸ್ವರೂಪಕ್ಕೆ ಮಾರ್ಪಡೆ ಆಗೋದಕ್ಕೆ ದೇವರಿಗೆ ಸಂಪೂರ್ಣವಾಗಿ ನಮ್ಮನ್ನ ನಾವು ಕೊಟ್ಟಿದೀವಿ ಈ ರೀತಿಯ ವಿಚಾರಗಳು ನಮ್ಮಲ್ಲಿ ನಡೀತಾ ಇರುವಾಗ ಎರಡು ವಿಷಯ ಈ ದಿನದಲ್ಲಿ ನಾವು ನೋಡಿದ್ವಿ ಒಂದು ಪೇತ್ರನ ಒಂದು ಧೈರ್ಯ ದೇವರು ಆತನಿಗೆ ಕೊಟ್ಟಂತ ಪೌ ಪರಿಶುದ್ಧಾತ್ಮನ ಒಂದು ಸಹಾಯದಿಂದ ಆ ಸುವಾರ್ತೆಯನ್ನ ಯೇಸು ಸ್ವಾಮಿನೇ ಜೀವನಕ್ಕೆ ಆಧಾರ ಯೇಸು ಸ್ವಾಮಿಯಿಂದಾನೇ ರಕ್ಷಣೆ ಅಂತ ಎಷ್ಟು ಒಂದು ಸ್ಪಷ್ಟವಾಗಿ ಜನಕ್ಕೆ ತಿಳಿಸಿದ್ರು ಆ ಸ್ಪಷ್ಟತೆ ನಮಗೂ ಕೂಡ ದೇವರು ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅದನ್ನ ಬ ಅದನ್ನ ಬಳಸ್ಕೊಳ್ಳೋದಿಕ್ಕೆ ಅದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ದೇವರಲ್ಲಿ ನಾವು ಆ ಶಕ್ತಿಯನ್ನ ಬೇಡಿ ಆ ಒಂದು ಡೆಡಿಕೇಶನ್ ಅಲ್ಲಿ ನಮ್ಮ ಜೀವನವನ್ನ ನಡೆಸ್ಬೇಕು ಸಹೋದರ ಸಹೋದರರೇ ಅದು ಮಾತ್ರವಲ್ಲ ಸಹೋದರ ಸಹೋದರರೇ ಯೇಸು ಸ್ವಾಮಿ ಯಾವ ರೀತಿ ತುಂಬಾ ಸಿಂಪಲ್ ಆಗಿ ದೇವರ ವಾಕ್ಯಗಳನ್ನು ಅರಿತು ಅದನ್ನು ತುಂಬ ಈಸಿಯಾಗಿ ಅಲ್ಲಿ ಇರುವಂತಹ ಗೆ ಓದ್ದೆ ಇರುವಂತ ಅಪೋಸ್ಲರಿಗೆ ಅಜ್ಞಾನಿಯಾಗಿರುವಂಥ ಅಪೋಸ್ಲರಿಗೆ ಅದನ್ನ ಸಿಂಪಲ್ ಆಗಿ ತಿಳಿಸ್ಕೊಟ್ರು ಅದೇ ರೀತಿಯಲ್ಲಿ ಸಹೋದರ ಸಹೋದರರೇ ನಾವು ಕೂಡ ಈ ಸತ್ಯದ ಬೆಳಕಲ್ಲಿ ಬಂದ ನಂತರ ನಾವು ಮಾತನಾಡುವ ಶೈಲಿ ನಾವು ಹಾಕುವಂಥ ಬಟ್ಟೆಗಳು ನಾವು ಆ ದೇವರ ವಾಕ್ಯವನ್ನ ಹೇಳುವಂಥ ರೀತಿ ಇದರಲ್ಲೆಲ್ಲ ಯಾವುದೇ ರೀತಿಯ ಒಂದು ಹೆಮ್ಮೆ ಹೆಮ್ಮೆ ಆಗುವಂಥ ವಿಷಯ ಆಕರ್ಷಣೆ ಮಾಡುವಂಥ ವಿಷಯ ಅದು ಯಾವುದು ನಮ್ಮಲ್ಲಿ ಇರಬಾರ್ದು ನಮ್ಮ ಆಕರ್ಷಣೆ ಎಲ್ಲಾನು ನಮ್ಮ ಬಾಯಿಯಿಂದ ಬರುವಂಥ ವಾಕ್ಯಗಳು ಅಷ್ಟು ಬಲ ಹೊಂದಿರುವಂತದ್ದಾಗಿರ್ಬೇಕು ಜನರನ್ನ ಏನ್ರಿ ದೇವರ ಕಡೆಗೆ ತಿರುಗುವಂತದ್ದಾಗಿರ್ಬೇಕು ಅಷ್ಟು ಸಿಂಪಲ್ ಆಗಿ ನಮ್ಮ ಈ ಒಂದು ಸುವಾರ್ಥ ಯುಗದಲ್ಲಿ ಒಬ್ಬೊಬ್ರು ಕರೆಯಲ್ಪಟ್ಟಿರುವ ಒಬ್ಬೊಬ್ರು ಇದರ ಮೇಲೆ ಗಮನ ಕೊಡಬೇಕು ಅಂತ ಕೂಡ ಈ ದಿನದಲ್ಲಿ ನಮ್ಗೆ ಒಂದು ಪಾಠವನ್ನ ದೇವರು ತಿಳ್ ಇದ್ದಾರೆ ಅದರಿಂದ ಸಹೋದರ ಸಹೋದರೆ ಈ ವಿಷಯಗಳನ್ನ ನಮ್ಮ ಮನಸ್ಸಲ್ಲಿಡೋಣ ಆ ಎರಡು ವಿಷಯಗಳು ತುಂಬಾ ಟೈಮ್ ಜಾಸ್ತಿ ತಗೊಂಡ್ರು ಇದು ನಮ್ಮ ಮನಸ್ಸಿಗೆ ಆ ನಮ್ಮ ಮನಸ್ಸಲ್ಲಿ ಅಹ್ ಎರಡು ವಿಷಯಗಳು ತುಂಬಾ ಮುಖ್ಯವಾಗಿತ್ತು ಆ ಒಂದು ತಲೆಗಲ್ಲು ಯಾವ ರೀತಿ ಅದು ತಿರಸ್ಕಾರ ಪಟ್ಟು ಅದು ದೇವರು ಅದನ್ನ ಒಂದು ವಿಶೇಷವಾದ ಸ್ಥಾನಮಾನವನ್ನ ಕೊಟ್ಟು ಆ ಒಂದು ತಲೆಗಲ್ಲಿಂದಾನೆ ಇಡೀ ದೇವರ ಆತ್ಮಿಕ ದೇವಾಲಯವು ಅಲ್ಲಿ ಕಟ್ಟಲ್ಪಡ್ತಾ ಇದೆ ಅಂತ ತಿಳಿಸ್ಬಿಟ್ರು ಸೊ ಆ ಒಂದು ಆ ಒಂದು ದೇವಾಲಯವನ್ನ ನಿರ್ಮಾಣ ಮಾಡೋರು ನೀವೇ ಅಂತ ಅಲ್ಲಿ ಯಹೂದ್ಯರಿಗೆ ಹೇಳಿದ್ರು ಅದಾದ ನಂತರ ಈ ಒಂದು ಆ ಸ್ವಾರ್ಥ ಯುಗದಲ್ಲಿ ಆ ಒಂದು ಹೆಸರಿಗೆ ಇರುವಂತಹ ಸಭೆಗೆ ಅವಕಾಶವನ್ನ ಕೊಟ್ಟರು ಅವರು ಕೂಡ ಅದನ್ನು ತಿರಸ್ಕಾರ ಮಾಡಿದ್ರು ಅಂತ ಯಾವಾಗ್ಲೂ ನಾವು ಮರೀದೆ ಆತನ ನಾಮಕ್ಕೆ ಮಾತ್ರ ನಾವು ಕೃತಜ್ಞತೆಯನ್ನ ಸಲ್ಲಿಸಿ ಆತನನ್ನ ಮಾತ್ರ ಜನರ ಮಧ್ಯದಲ್ಲಿ ನಾವು ಪ್ರಕಟಿಸ ಪ್ರಕಟಿಸಕ್ಕೆ ನಮಗೆ ದೇವರ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳಿ ಈ ಪಾಠವನ್ನ ಮುಗಿಸೋಣ ದೇವರ ಚಿತ್ತ ಇರುತ್ತೆ ಬರುವಂತ ವಾರದಲ್ಲಿ ಅಪೋಸ್ಲರ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನದಿಂದ ಒಂದಷ್ಟು ವಿಷಯಗಳನ್ನ ಬರೋಣ ಕನ್ಕ್ಲೂಷನ್ ನಮಗ್ ಸಿಗ್ಬಿಡ್ತದೆ ಸೊ ಅದರಿಂದ ಈ ದಿನದಲ್ಲೂ ಕೂಡ ದೇವರು ನಮ್ಮ ಒಂದು ಪ್ರಾರ್ಥನೆಯನ್ನ ಸ್ವೀಕಾರ ಮಾಡಿ ನಮ್ಗೆ ಬೇವಿ ಬೇಕಾಗಿರುವಂತ ಪವಿತ್ರಾತ್ಮವನ್ನ ಕೊಟ್ಟು ಈ ಒಂದು ಪಾಠ ಈ ಒಂದು ವಚನಗಳನ್ನ ಗ್ರಹಿಸ್ಕೊಳ್ಳಕ್ಕೆ ದೇವ್ರು ನಮ್ಗೆ ಆ ಒಂದು ಕೃಪೆನ ತೋರಿಸಿದ್ರು ಅದರಿಂದ ದೇವರಿಗೆ ನಾವು ಕೃತಜ್ಞತೆ ಹೇಳುತ್ತಾ ಈ ಒಂದು ವಾಕ್ಯಗಳನ್ನ ಮುಗಿಸ್ಕೊಳ್ಳೋಣ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ನಮ್ಮದಲ್ಲಿರುವ ಸಹ ಎಲ್ಲಪ್ಪ ಬ್ರದರ್ ಪ್ರಾರ್ಥನೆಯಲ್ಲಿ ಈ ಒಂದು ಕೂಟವನ್ನು ಸರಿ ಬ್ರಾರ್ಥ ಪ್ರೀತಿಯ ಸ್ವರೂಪನಾದ ತಂದೆ ಆದ ದೇವರೇ ತಂದೆಯಾದರೆ ನಿಮ್ಮ ನಿಮ್ಮ ನಾಮಕೆ ಉಂಟಾಗದಪ್ಪ ತಂದೆ ತಂದೆ ಇದುವರೆಗೆ ನಮ್ಮನ್ನು ಒಂದು ಜೀವಿತರ ಸಂಖ್ಯೆಯಲ್ಲಿ ಇಳಿಸಿ ಈ ಸಂಜೆಯ ತಂದೆ ಆದರೆ ಒಂದು ಚಿಕ್ಕ ಗುಂಪಾಗಿ ಕೂಡಿಸಿ ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ಸತ್ಯ ವಾಕ್ಯವನ್ನು ತಿಳಿಸಿ ಕೊಟ್ಟಿದ್ದಕ್ಕಾಗಿ ಕೋಟಿ ಧನ್ಯವಾದ ತಂದೆ ತಂದೆ ಇನ್ನು ಯಾವ ಸೋದರ ಸಹೋದರ ಬಂದಿಲ್ಲ ತಂದೆ ಅವ್ರಿಗೂ ಸಹ ತಂದೆ ಮುಂದಿನ ದಿನಗಳಲ್ಲಿ ಬಂದ ತಂದೆ ನಿನ್ನ ವಾಕ್ಯವನ್ನು ಕೇಳುವಾಗ ಸಹಾಯ ಮಾಡಪ್ಪ ತಂದೆ ತಂದೆ ಮತ್ತು ಮುಂದಿನ ನಡೆಯುವಂತ ಕೂಟಗಳಲ್ಲಿ ಸಹ ತಂದೆ ಎಲ್ಲರನ್ನು ಆ ನಾಳೆ ನಡೆಯುವಂತ ಆರಾಧನೆಯಲ್ಲೂ ಸಹ ತಂದೆ ನಿನ್ನ ಇದ್ದು ಆ ಭಾನುವಾರದ ಆರಾಧನೆಯನ್ನು ಸಹ ತಂದೆ ತಂದೆ ತಂದೆಯೇ ಇದುವರೆಗೆ ನಮ್ಮೆಲ್ಲರನ್ನು ನಿಮ್ಮ ವಾಕ್ಯದ ಬದುಕಿನಲ್ಲಿ ಕಾಯ್ದು ಕಾಪಾಡಿ ತಂದೆ ತಂದೆ ನಿಮ್ಮ ಸತ್ಯದಲ್ಲಿ ನಡೆಸಿದಕ್ಕಾಗಿ ಧನ್ಯವಾದ ತಂದೆ इवे ना प्रार्थना क्या सह धन्यवाद चिख प्रार्थना नामेल रक्षक यशु क्रिस्त नाम बीड़ते जीव पर्वक आम थैंक यू थैंक यू एला सोदर सोदर धन्यवाद थैंक यू थैंक यू ब्रदर गुड नाइट गुड नाइट सोनी ब्रदर नमस्ते थैंक यू सो मच नमस्ते 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 थैंक यू ब्रदर थैंक यू गुड नाइट गुड नाइट गुड नाइट गुड नाइट ब्रदर एंड सिस्टर्स